ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात्परं ब्रह्म तस्मै श्रीगुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नभमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः वंशे विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम नारायण। ಶ್ರೀಕೃಷ್ಣನಿಗೋಸ್ಕರ ಹುಡುಕುತ್ತಾ ಹುಡುಕುತ್ತಾ ಯಮುನಾ ನದಿ ದಡಕ್ಕೆ ಹೋದರು ಗೋಪಿಕರೆಲ್ಲರೂ. ಅಲ್ಲಿ ಬೃಂದಾವನ ದಡದಲ್ಲಿ ಯಮುನಾ ದಡದಲ್ಲಿ ಕುಳಿತುಕೊಂಡು, ಏಕೆ ಮೊದಲು ಒಂದು ಗೋಪಿಕೆ ಶ್ರೀಕೃಷ್ಣನ ಜೊತೆಗೆ ಇದ್ದಳು, ಸ್ವಲ್ಪ ಹೊತ್ತಿಗೆ ಅವಳನ್ನು ಬಿಟ್ಟು ಅದೃಶ್ಯವಾದರು. ಈಗ ಅವಳು ಇವರು ಮಿಕ್ಕ ಗೋಪಿಯರು ಎಲ್ಲರೂ ಅನ್ವೇಷಣೆ ಹುಡುಕುತ್ತಾ ಹುಡುಕುತ್ತಾ ಹುಡುಕ್ತಾ ಎಲ್ಲಿ ಸಿಗಲಿಲ್ಲ. ಕೊನೆಗೆ ಯಮುನಾ ನದಿಯ ದಡಕ್ಕೆ ಹೋಗಿ ಭಗವಂತನನ್ನು ಬೇಡ್ಕೊಳ್ತಾ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೀನತೆಯಿಂದ. ಇದು ಗೋಪಿಕಾ ಗೀತ ಅಂದರೆ ಇದನ್ನು ಕನಕ ಮಂಜರಿ ಎಂದು ಹೇಳುತ್ತಾರೆ. ಛಂದಸ್ಸು ನಿಮ್ಮದೇ ಎಲ್ಲಿದೆ? ರಮಣ ಮಹರ್ಷಿಯವರು ಬರೆದಿದ್ದು ಒಂದಿದೆ ಶ್ಲೋಕ, ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ, ಅದು ಇದೇ ಕನಕ ಮಂಜರಿ. ಹರಿವರಾಸನಂ ಅದೇನೇನು ವಿಶ್ವಮೋಹನಂ, ಅದು ಇದೆ ಕನಕ ಮಂಜರಿ ಛಂದಸ್ಸು. ಹರಿವರಾಸನಂ ಹೇಗೆ ಹಾಡ್ತಾರೋ ಅದೇ ರಾಗದಲ್ಲಿ ಇದು ಹಾಡಬಹುದು, ಅದು ಕನಕ ಮಂಜರಿ. ಹರಿವರಾಸನಂ ವಿಶ್ವಮೋಹನಂ ಹಾಗೆ, ಅದು ಹಾಗೇನೆ. ಜಯತಿ ಇವರು ಬೇಡ್ಕೊಳ್ತಾ ಗೋಪಿಯರಿಗೆ ಹಾಡ್ತಾ ಇದ್ದಾರೆ, ಜಯತಿ ತೇಧಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಶಶ್ವದತ್ರಹೀ, ಜಯತಿ ತೇಧಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಶಶ್ವದತ್ರಹಿ. ಓಕೆ, ಹಾಡುವವರಿಗೆ ಬಿಡೋಣ, ನಮಗೆ ಯಾಕೆ ನಾವು ಅರ್ಥ ಹೇಳುವುದು, ಹಾಡುವವರು ಹಾಡಲಿ, ನಾವು ಸುಮ್ಮನೆ ಅರ್ಥ ಹೇಳ್ತೀವಿ. ದಯಿತ ದೃಶ್ಯತ ನಮಗೇನು ಹಾಡೋಕ್ಕೇನು ಬರಲ್ಲ. ದಯಿತ ದೃಶ್ಯತಾಂ ಭಿಕ್ಷುತಾವಕ ತ್ವಯಿ ಧೃಸಾತ ತ್ವಯಿ ಧೃತಾಸವ ಸ್ವಾಂ ವಿಚಿನ್ವತೆ. ನಮಗೆ ದರ್ಶನ ಕೊಡ್ತಾ ಇಲ್ಲ, ಅದೃಶ್ಯವಾಗಿದ್ದೀವಿ ನೋಡಿ, ನಮ್ಮನ್ನು ದೂರ ಮಾಡಿಕೊಂಡಿದ್ದೀವಿ, ನಮಗೆ ನಿಮ್ಮ ದರ್ಶನ ಭಾಗ್ಯವು ಸಿಗದೆ ಅಂತ ನೋಡಿ. ನಿಮ್ಮ ಮಹಿಮೆ ಗೊತ್ತು ನಮಗೆ, ಅಭಿಮಾನದಿಂದ ನಮಗೇನು ಅಷ್ಟು ಅಭಿಮಾನವಿಲ್ಲ, ನಿಮ್ಮ ದಯದಿಂದಲೇ ನಾವು ಬದುಕುವರು. ಇಡೀ ವೃಂದಾವನ ನಿಮ್ಮ ದಯದಿಂದ ಬದುಕುತ್ತಾ ಇದೆ, ನಾವೇನು ಅಭಿಮಾನಿಗಳು ಅಹಂಕಾರಗಳಲ್ಲ, ದಯ ತೋರಿಸಿ ನಮಗೆ ಮತ್ತೆ ಕಂಡು ಬನ್ನಿ ಎಂದು ಬೇಡ್ಕೊಳ್ತಾ ಇದ್ದಾರೆ. ಜಯತಿ ತೇಧಿಕಂ ಜನ್ಮನಾ ವ್ರಜ, ನಿಮ್ಮ ಜನ್ಮದಿಂದ ನೀವು ಹುಟ್ಟಿರುವುದರಿಂದಲೇ ಈ ಬೃಂದಾವನದಲ್ಲಿ ಎಲ್ಲ ವೈಕುಂಠಕ್ಕಿಂತ ಹೆಚ್ಚಾಗಿ ಇದು ಬೆಳೆಯುತ್ತಾ ಇದೆ. ತವ ಜನ್ಮನ, ನಿಮ್ಮ ಜನ್ಮದಿಂದ ಈ ಬೃಂದಾವನ ಅಧಿಕಂ ಜಯತಿ, ಅಧಿಕವಾಗಿ ಶೋಭಿಸುತ್ತಾ ಇದೆ, ಅಧಿಕವಾಗಿ ಶೋಭವನ್ನು ಪಡ್ಕೊಳ್ತಾ ಇದೆ, ವೈಭವವನ್ನು ಪಡ್ಕೊಳ್ತಾ ಇದೆ ಬೃಂದಾವನ. ನೀವಿಲ್ಲದಿದ್ದರೆ ಬೃಂದಾವನದಲ್ಲಿ ಏನಿದೆ? ಎಲ್ಲ ನೀನೇ, ಅಂಥದ್ದು ನಿಮ್ಮನ್ನು ಕಡೆಗಣಿಸಿ
ನಿಮ್ಮನ್ನು ಪಕ್ಕಕ್ಕಿಟ್ಟು ನಾವು ಇರ್ತೀವ, ನಾವು ಏನು ನೋಡಿಕೊಂಡು ಬೃಂದಾವನದಲ್ಲಿ ನಮಗೆ ಅಭಿಮಾನ, ಬೃಂದಾವನದಲ್ಲಿ ನೀನು ಬಿಟ್ಟರೆ ಏನೂ ಇಲ್ಲ ನಮಗೆ. ಇದು ನೋಡಿ ಪೇಪರ್ಗಳು ಅಷ್ಟೇ. ಜಯತಿ ತೇಧಿಕಂ ಜನ್ಮನ ವ್ರಜ ಶ್ರಯತ ಇಂದಿರಾ ಶಶ್ವದತ್ರಹಿ. ನಿಮ್ಮನುಗ್ರಹದಿಂದಲೇ ನೀವು ಎಲ್ಲಿದ್ದರೆ ನಿಮ್ಮನ್ನು ಸೇವಿಸಿರುವಂಥ ಭಕ್ತರು, ಋಷಿಗಳು, ದೇವರು, ದೇವರಂದರೆ ಯಾರು, ಗರುಡ, ಶೇಷ, ಲಕ್ಷ್ಮೀದೇವಿ ಅವರೆಲ್ಲರೂ ದೇವರು, ನಿಮ್ಮ ಜೊತೆಗೆ ಇರುವವರು. ಅದರಿಂದ ನೀವು ಬೃಂದಾವನಕ್ಕೆ ಬರುವುದರಿಂದ ಲಕ್ಷ್ಮೀ ಇಲ್ಲಿಗೆ ಬಂದು, ಇಂದಿರಾ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀ ಅಂದರೆ ವೈಭವ, ಸಂಪತ್ತು, ಸಂಪತ್ತು ಲಕ್ಷ್ಮೀದೇವಿ. ಲಕ್ಷ್ಮೀ ಅಂದರೆ ಎಷ್ಟು ಸಂಪತ್ತು, ಎಲ್ಲ ಸಂಪತ್ತು ಅಲ್ಲವೇ, ಧನ ಸಂಪತ್ತು, ಆಹಾರ ಸಂಪತ್ತು, ವಿದ್ಯಾ ಸಂಪತ್ತು, ಸಂತಾನ ಸಂಪತ್ತು, ಎಷ್ಟು ಅಷ್ಟಲಕ್ಷ್ಮಿಗಳಿವೆ. ಅಷ್ಟೇ ಏಕೆ ಹೆಚ್ಚೇ ಇದ್ದಾರೆ, ಅಷ್ಟೇ ಇವರು ಸುಮ್ಮನೆ ಹೇಳ್ಕೊಡ್ತಾರೆ, ಅಷ್ಟೇ ಅಲ್ಲ, ಏನು 50-20 ಎಲ್ಲ ಹೇಳ್ಬೋದು, ಎಲ್ಲ ಬಗೆಯಾದ ಲಕ್ಷ್ಮಿ, ಇಡೀ ಬ್ರಹ್ಮಾಂಡ ಲಕ್ಷ್ಮೀದೇವಿ ಇನ್ನೇನು. ಆದ್ದರಿಂದ ಬೃಂದಾವನದಲ್ಲಿ ಲಕ್ಷ್ಮಿ ಇಲ್ಲಿಗೆ ಬಂದು ಸ್ಥಿರ ನಿವಾಸ ಮಾಡಿಕೊಂಡಳು ನಿಮ್ಮ ಜೊತೆಗೆ. ಆದ್ದರಿಂದ ಇದೆಲ್ಲ ನಿಮ್ಮ ದಯದಿಂದಲೇ. ಶ್ರಯತ ಇಂದಿರಾ ಶಶ್ವತತ್ರಹಿ. ಲಕ್ಷ್ಮೀದೇವಿ ಇಲ್ಲಿ ಬಂದು ಶಾಶ್ವತವಾಗಿ ಇಲ್ಲೇ ನೆಲೆ ನಿಂತಿದ್ದಳು. ದಯಿತ ದೃಶ್ಯತಾಂ ದಿಕ್ಷುತಾವಕ ತ್ವಯಿಧೃತಾಸವ ತ್ವಂ ವಿಚಿನ್ವತೆ. ದಯಿತ ಒಂದು ಸಲ ನನಗೆ ಕಂಡು ಬಾ ಹೇಳ್ತಾರ. ದಯಿತ ಅಂದರೆ ಓ ಪ್ರಿಯ ಒಂದು ಸಲ ನನಗೆ ಕಂಡು ಬಾ. ಏಕೆಂದರೆ ದಿಕ್ಷು ನಿಮಗೋಸ್ಕರ ನಾವು ಎಲ್ಲ ದಿಕ್ಕುಗಳಲ್ಲಿ ಹುಡುಕಿ ನಿರಾಶೆ ಆಯಿತು, ಯಾವ ದಿಕ್ಕಿನಲ್ಲಿ ಕಂಡು ಬರ್ತಾ ಇಲ್ಲ. ದಿಕ್ಷು ತಾವಕ ತ್ವಯಿ ದೃಶಾವಹ ತ್ವಾಂ ವಿಚಿನ್ವತೆ. ನಾವು ಎಲ್ಲ ದಿಕ್ಕುಗಳಲ್ಲಿ ಹುಡುಕ್ತಾ ಇದ್ದೀವಿ ಅಂದ್ರೇನು, ಯಾವ ದಿಕ್ಕು ನೋಡಿದ್ದರೂ ನಿಮಗೋಸ್ಕರನೇ ಕಾಯುತ್ತಾ ಇದ್ದೀವಿ. ನೋಡಿ, ನಾವು ಈ ದಿಕ್ಕು ನೋಡಿದ್ದು ದಿಕ್ಕುಗಳಿಗೋಸ್ಕರ ಅಲ್ಲ. ಈ ದಿಕ್ಕು ಏನೋ ಇದೆ, ಆ ದಿಕ್ಕೇನೋ ಇದೆ, ಏನು ಒಂದು ದಿಕ್ಕು ನದಿ ಇದೆ, ಇನ್ನೊಂದು ದಿಕ್ಕು ಕಾಡಿದೆ, ಇನ್ನೊಂದು ದಿಕ್ಕು ಇನ್ನೇನೋ ಬೆಟ್ಟ ಇದೆ. ನಾವು ಯಾವ ದಿಕ್ಕು ನೋಡಲಿ, ಬೆಟ್ಟಗೋಸ್ಕರ ನೋಡ್ತಾ ಇಲ್ಲ, ಕಾಡುಗೋಸ್ಕರ ನೋಡ್ತಾ ಇಲ್ಲ, ನದಿಗೋಸ್ಕರ ನೋಡ್ತಾ ಇಲ್ಲ. ಈ ಕಣ್ಣು ಎಲ್ಲಿ ತಿರುಗಲಿ ನಿನ್ನನ್ನೇ ಹುಡುಕ್ತಾ ಇದೆ, ನಿನಗೋಸ್ಕರನೇ ಕಾಯುತ್ತಾ ಇದೆ. ಆದ್ದರಿಂದ ನಮಗೆ ಒಂದು ಸಲ ನಮಗೆ ಕಂಡು ಬಾ. ದೈತ ದೃಶ್ಯತಾಂ ದಿಕ್ಷುತಾವಕ. ಏಕೆ ನಮಗೆ ನೀವು ಕಂಡು ಬರದಿದ್ದರೆ ಬದುಕುವುದು ಕಷ್ಟ. ನಮ್ಮ ಉಸಿರಾಡ್ತಾ ಇದೆ ಆ ಆಸೆದಿಂದ, ನಿಮ್ಮನ್ನು ನೋಡಲಕ್ಕೆ ಉಸಿರಾಡ್ತಾ ಇದೆ. ಇಲ್ಲದಿದ್ದರೆ ನಮ್ಮ ಉಸಿರಿಗೆ ಪ್ರಯೋಜನವಿಲ್ಲ, ಆ ಉಸಿರು ನಿಲ್ಲದೆ ಹೋಗೆ ಬಿಡ್ತದೆ. ತ್ವಯಿ ಧೃತ ಅಸವ ತ್ವಾಂ ವಿಚಿನ್ವತೆ. ಅಸವಹ, ಅಸು ಅಂದರೆ ಪ್ರಾಣ, ನಿನ್ನ ಮೇಲನೇ ಪ್ರಾಣಗಳನ್ನು ಇಟ್ಟುಕೊಂಡು, ನಿನ್ನ ಮೇಲನೇ ಅಂದರೆ ನಿನಗೋಸ್ಕರ ನಾವು ಬದುಕುವುದು, ನಿಮಗೋಸ್ಕರ ದರ್ಶನ, ನಿನ್ನ ದರ್ಶನಕ್ಕೋಸ್ಕರ, ನಿನ್ನ ಸೇವೆಗೋಸ್ಕರನೇ ನಾವು ಬದುಕಿದ್ದೇವೆ. ನಿನ್ನ ದರ್ಶನ ಭಾಗ್ಯ ಸಿಗದಿದ್ದರೆ, ನಿನ್ನ ಸೇವಾ ಭಾಗ್ಯ ಸಿಗದಿದ್ದರೆ ನಮ್ಮ ಪ್ರಾಣಗಳು ನಿಲ್ಲಲ್ಲ. ನಾವು ಎಷ್ಟು ಹಿಡಿಯುವಕ್ಕೆ ಪ್ರಯತ್ನ ಮಾಡಿದ್ದರೂ ನಿಲ್ಲಲ್ಲ, ಯಾವ ಕ್ಷಣ ಹೋಗುತ್ತದೋ ಗೊತ್ತಿಲ್ಲ. ಏಕೆ ಪ್ರಾಣವು ನಿಲ್ಲುವುದಕ್ಕೆಯೂ ಇಷ್ಟಪಟ್ಕೊಳ್ತಾ ಇಲ್ಲ, ನಿಮ್ಮ ದರ್ಶನಕ್ಕೋಸ್ಕರನೇ ಕಾಯುತ್ತಾ ಇವೆ. ಅದು ನೋಡಿ, ದಯಿತ ದೃಶ್ಯತಾಂ ದಿಕ್ಷು ದಯಿತ ದೃಶ್ಯತಾಂ ದಿಕ್ಷುತಾವಕಾಃ ತ್ವಯಿ ಧೃತಾಸವ ತ್ವಂ ವಿಚಿನ್ವತೆ. ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ. ಈ ಶರದುದಾಶಯೇ ಶರತ್ಕಾಲದ ಈ ಶರತ್ಕಾಲದಲ್ಲಿ ಸುಂದರವಾದ ಕಮಲಗಳಿವೆ. ಆ ಕಮಲದ ಶೋಭ ಎಷ್ಟಿದೆಯೋ ಅಷ್ಟು ನಿನ್ನ ಕಣ್ಣುಗಳಿರುತ್ತವೆ. ಅಂಥದ್ದು ಕೃಷ್ಣನನ್ನು ಸಂಬೋಧಿಸಿ ಮಧ್ಯ ಉದರ ಶ್ರೀಮುಷಾದೃಶ. ನಿಮ್ಮ ಹೃದಯದಲ್ಲಿಯೂ ಕಮಲ ಇದೆ, ನಿಮ್ಮ ಮುಖವೂ ಕಮಲವೇ, ಅಂದರೆ ನೀವಷ್ಟು ಸುಂದರ ರೂಪ. ಅಂದರೆ ಪ್ರಪಂಚವೆಲ್ಲಕ್ಕಿಂತ ಸುಂದರವಾದದ್ದು ಶ್ರೀಕೃಷ್ಣನ ಕಮಲ, ಅವರ ಮುಖ ಕಮಲ, ಅವರ ಉದರದಲ್ಲಿಯೂ ಕಮಲ ಇದೆ. ಕಮಲನಾಭ ಹೇಳ್ತಾರಲ್ಲ, ವಿಷ್ಣುವಿನ ನಾಭಿಕಮಲದಿಂದಲೇ ಬ್ರಹ್ಮ ಹುಟ್ಟಿದ. ಅಂದರೆ ಬ್ರಹ್ಮ ಅಂದರೆ ಬ್ರಹ್ಮಾಂಡ, ಇನ್ನೇನು, ಬ್ರಹ್ಮದಿಂದ ಪ್ರಪಂಚ. ವಿಷ್ಣುಕ ನಾಭಿಕಮಲದಿಂದ ಬ್ರಹ್ಮ, ಬ್ರಹ್ಮದಿಂದ ಬ್ರಹ್ಮಾಂಡ. ಅಂದರೆ ಇಡೀ ಜಗತ್ತು ಎಲ್ಲಿದೆ, ಬ್ರಹ್ಮದೇವನಲ್ಲಿದೆ. ಬ್ರಹ್ಮದೇವ ಎಲ್ಲಿದ್ದಾನೆ, ನಿನ್ನಲ್ಲೇ ಇದ್ದಾನೆ.
ನಿನ್ನ ಅಂದರೆ ನಾವೆಲ್ಲರೂ ನಿಮ್ಮಲ್ಲೇ ಇದ್ದೀವಿ, ನಿಮ್ಮನ್ನು ಬಿಟ್ಟು ಅಂದರೆ ಇದೆಲ್ಲ ನಮಗೆ ಗೊತ್ತು. ನಾವು ಸುಮ್ಮ ಸುಮ್ಮನೆ ಅಭಿಮಾನ ಮಾಡ್ಕೊಳ್ತಾ ಇಲ್ಲ. ಈ ಪ್ರಪಂಚ ಈ ಒಂದು ಬೃಂದಾವನವೇ ಅಲ್ಲ, ನಾವೇ ಅಲ್ಲ, ಇಡೀ ಬ್ರಹ್ಮಾಂಡವೇ ಬ್ರಹ್ಮದೇವನ ಕೈಯಲ್ಲಿದೆ. ಇಡೀ ಆ ಬ್ರಹ್ಮದೇವನು ಎಲ್ಲ ನಿಮ್ಮ ಕೈಯಲ್ಲಿದ್ದಾರೆ. ನಾವೆಲ್ಲರೂ ನೀವು ಹೇಳಿದ್ದರೆ, ನೀವು ಹುಟ್ಟಿಸಿದ್ದರೆ ಹುಟ್ಟುತ್ತೀವಿ. ನೀವು ಹೇಳುವುದರಿಂದಲೇ ನಾವೆಲ್ಲ ಈ ಪ್ರಪಂಚದಲ್ಲಿ ಬದುಕುತ್ತಾ ಇದ್ದೀವಿ. ಅದನ್ನು ನಿನ್ನನ್ನು ಮರೆತು ಹೋಗಿ ಈ ಪ್ರಪಂಚ ಮೇಲೆ ಮೋಹ ಮಾಡಿಕೊಂಡು ನಾವು ದೊಡ್ಡವರು ಎಂದು ಅಭಿಮಾನ ಮಾಡಿಕೊಂಡು ನಾವು ಬದುಕುತ್ತೀವಾ? ನಮಗೆ ಈ ಪ್ರಪಂಚಕ್ಕೆ ಮೂಲ ಬ್ರಹ್ಮದೇವ, ಬ್ರಹ್ಮದೇವನಿಗೆ ಮೂಲ ನೀವು. ನೀನಿಲ್ಲದಿದ್ದರೆ ಪ್ರಪಂಚವಿಲ್ಲ. ಅಂಥದ್ದು ಮೂಲವಾದ ನಿನ್ನನ್ನು ಮರೆತು ಹೋಗಿ ನಾವು ಬದುಕುತ್ತೀವ? ಮೂಲವಾದ ನಿನ್ನನ್ನು ಮರೆತು ಹೋಗಿ ನಾವು ಜೀವಿಸ್ತಾ ಇಲ್ಲ. ನಿನ್ನ ಮಹಿಮೆ ಎಂಥದ್ದೋ, ನೀವು ನಮಗೆ ಅಲ್ಲ ನಮ್ಮ ಜಗತ್ತಿಗೆ ಎಷ್ಟು ಬೇಕಾಗಿರುವನೋ ನಮಗೆ ಗೊತ್ತು. ನಿಮ್ಮನ್ನು ಇಟ್ಟುಕೊಂಡೇ, ಆಧಾರವಾಗಿಟ್ಟುಕೊಂಡೇ ಇಡೀ ಜಗತ್ತು ಬದುಕುತ್ತಾ ಇದೆ. ನಾವು ಹಾಗೆ ನಿನ್ನನ್ನು ಆಧಾರವಾಗಿಟ್ಟುಕೊಂಡೇ ಬದುಕುತ್ತಾ ಇದ್ದೀವಿ. ಅದರಿಂದ ಸುರತನಾಥತೇ ಶುಲ್ಕದಾಸಿಕ, ನಾವು ನಿಮಗೆ ನಿಶುಲ್ಕ ದಾಸಿಗಳು. ಶುಲ್ಕ ಅಂದರೆ ಸಂಬಳ. ಸಂಬಳ ತಗೊಂಡು ಕೆಲಸ ಮಾಡುವ ತುಂಬ ಜನರಿದ್ದಾರೆ. ಎಲ್ಲರೂ ಸಂಬಳಕ್ಕೋಸ್ಕರನೇ ಕೆಲಸ ಮಾಡ್ತಾರೆ. ಸಂಬಳ ನಾವು ಅಶುಲ್ಕ ದಾಸಿಕಾಹ, ಸಂಬಳಗೋಸ್ಕರ ಮಾಡ್ತಾ ಇಲ್ಲ. ಭಕ್ತರು ಕೆಲವರು, ಋಷಿಗಳು ಕೆಲವರು ಕೆಲಸ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಸಕಾಮ ಭಕ್ತರು, ಸಕಾಮ ಭಕ್ತರು ಪೂಜೆ ಮಾಡಿ ಸೇವೆ ಮಾಡಿ ನಮಗೆ ಅದು ಬೇಕು ಇದು ಬೇಕು, ಐಶ್ವರ್ಯ ಬೇಕು, ಸಂಪದ ಬೇಕು, ಅಧಿಕಾರ ಬೇಕು, ಇಲ್ಲಿ ಸ್ವರ್ಗಲೋಕ ಬೇಕು ಏನೋ ಬೇಡ್ಕೊಳ್ತಾರೆ. ನಮಗೆ ಯಾವುದು ಬೇಡ, ಯಾವ ಸಂಬಳ ಬೇಡ, ನಿಮ್ಮ ಸೇವೆ ಮಾಡಿ ನಿಮ್ಮ ಭಕ್ತರಾಗಿರುವುದೇ ನಮಗೆ ಬೇಕು. ನಿಮ್ಮ ಸೇವಕರಾಗಿ ನಿಮ್ಮ ಭಕ್ತರಾಗಿರುವುದೇ ನಮಗೆ ಬೇಕು. ಅದೇ ನಮಗೆ ಸೌಭಾಗ್ಯ. ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಬೇರೆ ಇಲ್ಲ. ಅದರಿಂದ ನಾವು ಯಾರೋ ಜನರ ಹಾಗೆ, ಯಾರೋ ಸಂಬಳಕ್ಕೋಸ್ಕರ ಕೆಲಸ ಮಾಡುವವರು, ತಪಸ್ಸು ಮಾಡಿದ ವಿಶ್ವಾಮಿತ್ರ ಮಾಡಿದ ತಪಸ್ಸು, ಹಿರಣ್ಯಕಶಿಪು ಮಾಡಿದ ತಪಸ್ಸು, ಏಕೆ ಭಗವತ್ಪ್ರಾಪ್ತಿ ಆಗಬೇಕು, ನನ್ನ ಅಭಿಮಾನ ಅಹಂಕಾರ ತೆಗೆಯಬೇಕು, ನನಗೆ ಯಾವುದು ಬೇಡ ಭಗವಂತನ ಬಿಟ್ಟು ಅಂತ ತಪಸ್ಸು ಮಾಡಿದನಾ? ಭಗವಂತನ ತಪಸ್ಸು ಮಾಡಿ, ಧ್ಯಾನ ಮಾಡಿ, ಚಿಂತನೆ ಮಾಡಿ, ಉಪವಾಸ ಮಾಡಿ, ಭಗವಂತ ಬಂದರೆ ನನಗೆ ಸ್ವಲ್ಪ ಶಕ್ತಿ ಕೊಡ್ತಾನೆ, ನನಗೆ ಅಮರತ್ವ ಇರಲಿ, ಮರಣವಿಲ್ಲದೇ ಇರುವಲ್ಲಿ, ಐಶ್ವರ್ಯ ಇರಲಿ, ಸಂಪದ ಇರಲಿ, ಇದೆಲ್ಲ ತಗೊಂಡು ಬಿಟ್ಟು ನಂತರ ಜನರಲ್ಲಿ ಪೀಡಿಸ್ತಾನೆ. ಅಷ್ಟೇ ಹೊರತು ಭಗವಂತ ಪ್ರಾಪ್ತಿಗೋಸ್ಕರ ಮಾಡಿದ್ದಾನ? ಯಾರು ಸಕಾಮವಾಗಿ ತಪಸ್ಸು ಮಾಡ್ತಾರೋ, ಸಕಾಮವಾಗಿ ಜಪ ಧ್ಯಾನಾದಿಗಳು ಮಾಡ್ತಾರೋ, ಅದು ಬೇಕು, ಸಂಪದ ಬೇಕು, ಅಧಿಕಾರ ಬೇಕು, ಶಕ್ತಿ ಬೇಕು ಎನ್ನುವವರಿಗೆ ಶಕ್ತಿಗಳು ಕೊಡಿ. ಯಾರಿಗೆ ಅಷ್ಟ ಸಿದ್ಧಿಗಳು ಬೇಕೋ ಅಷ್ಟ ಸಿದ್ಧಿಗಳು ಕೊಡಿ. ಸ್ವರ್ಗ ಬೇಕೆನ್ನುವವರಿಗೆ ಸ್ವರ್ಗ ಕೊಡಿ. ಇನ್ನೇನು ಅಧಿಕಾರ ಬೇಕೆನ್ನುವರಿಗೆ ಅಧಿಕಾರ ಕೊಡಿ. ಕುಟುಂಬ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಕುಟುಂಬ, ಪತಿ ಪತ್ನಿ ಮಕ್ಕಳು ಎಲ್ಲ ಅಂದರೆ ಅವರಿಗೆ ಅದು ಕೊಡಿ. ನಾವು ಅದೆಲ್ಲ ಕೇಳುವುದಕ್ಕೆ ಬಂದಿರಲಿಲ್ಲ. ಅಲ್ಲ, ನಮಗದು ಬೇಡ, ನೀವು ಕೊಟ್ಟರೂ ನಾವು ಅದೇನು ತಗೊಳ್ಳಲ್ಲ. ನಮಗದು ಬೇಡ, ನಮಗೆ ನಿಮಗೆ ಯಾವ ಆಸೆ ಇಲ್ಲದ ದಾಸರು, ದಾಸಿಯರಾಗಬೇಕು. ನಿಶುಲ್ಕ ದಾಸಿಕಾ ಅಂದರೆ ಸಕಾಮ ಭಕ್ತರಲ್ಲ ನಾವು, ನಿಷ್ಕಾಮ ಭಕ್ತರು. ನಿಷ್ಕಾಮ ಭಕ್ತಿಯಲ್ಲಿ ಏನಿರುತ್ತದೆ? ಭಕ್ತಿಯಿಂದ ಭಗವಂತನಿಗೆ ನಮಗೆ ಒಂದು ಸನ್ನಿಹಿತ ಭಾವ ಬರುತ್ತದೆ. ಹತ್ತಿರ ಸೇವೆ ಮಾಡಿ 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 ಭಗವಂತನವನಾಗುತ್ತಾನೆ. ಭಗವಂತನಿಗೆ ಇವನಿಗೆ ಒಂದು ಸನ್ನಿಹಿತ ಸಂಬಂಧ. ನಾವು ಸೇವೆ ಮಾಡ್ತೀವಿ, ನಿನ್ನವರು ಅನಿಸ್ಕೊಳ್ತೀವಿ, ಅಷ್ಟೇ ಸಾಕು. ನಾವು ನಿಮ್ಮವರಾಗಿರಬೇಕು. ನಿಮ್ಮವರಾಗಿ ನಿಮಗೆ ಸೇವೆ ಮಾಡುತ್ತಾ ನಿನ್ನ ಸೇವಕರಾಗುವುದೇ ನಮಗೆ ಎಲ್ಲಕ್ಕಿಂತ ದೊಡ್ಡ ಫಲ. ಇದಕ್ಕಿಂತ ದೊಡ್ಡ ಫಲ ಅಷ್ಟ ಸಿದ್ಧಿಗಳು, ಐಶ್ವರ್ಯಗಳು, ಸಂಪದಗಳು, ಸ್ವರ್ಗಾದಿ ಲೋಕಗಳು ಬೇಕಾ? ಅದು ಬೇಡ. ನಿಮ್ಮ ಸೇವಕರಾಗಿರುವುದೇ ಹೆಚ್ಚಿನ ಸುಖ ನಮಗೆ. ಅದಕ್ಕೋಸ್ಕರ ಅಶುಲ್ಕ ದಾಸಿಕ, ನಿಷ್ಕಾಮವಾದ ಸೇವಕರು ನಾವು. ಆ ಸೇವಾ ಭಾಗ್ಯ ನಮಗೆ ಕೊಡಿ. ನಾವೇನೋ ಅಭಿಮಾನ ಮಾಡಿಕೊಂಡಿದ್ದೀವಿ ಅಂದರೆ ಬೃಂದಾವನದಲ್ಲಿ ನಾವೇನೋ ಸಂಪದ ನೋಡಿಕೊಂಡು ಅಭಿಮಾನ ಮಾಡಲಿಲ್ಲ. ನಮಗೆ ಬೇರೆ ಯಾವುದೂ ಬೇಡ. ಸುರತನಾಥತೇ ಶುಲ್ಕದಾಸಿಕ ವರದ ನಿಘ್ನತೋ ನೇಹ ಕಿಂವದಾನ್. ಅದರಿಂದ ವರದ ಹೀಗೆ ನಮ್ಮನ್ನು ನಮಗೆ ಕಂಡುಬರದೆ ನಮ್ಮ ಪ್ರಾಣವನ್ನು ತೆಗೆಯುತ್ತಾ ಇದ್ದೀವಿ. ಇದು ನೀವು ಮಾಡುತ್ತಿದ್ದು ಹತ್ಯ ಅಲ್ಲವಾ? ನಮಗೆ ಕಂಡುಬರದೆ ನಮ್ಮ ಪ್ರಾಣವನ್ನೇ ತೆಗೆಯುತ್ತಾ ಇದ್ದೀವಿ, ನಮ್ಮನ್ನು ಹತ್ಯೆ ಮಾಡ್ತಾ ಇದ್ದೀವಿ. ಇದು ಏನಿದು? ನಮ್ಮನ್ನು ಇದು ಹತ್ಯೆ ಮಾಡುವುದಲ್ಲವಾ? ನಾವೇನೋ ನಿನ್ನ ಮೇಲೇ ಪ್ರಾಣ ಇಟ್ಕೊಂಡು, ನಾವು ನಿಮ್ಮ ಸೇವಕಿಯರು, ನಿಶುಲ್ಕ ಸೇವಕಿಯರು. ಬೇರೆ ಆಸೆ ಇಲ್ಲ ನಮಗೆ. ಬೇರೆ ಆಸೆ ಇದ್ದರೆ
ಸೇವೆ ಮಾಡುವವನು ಬೇರೆ ಆಸೆ ಇಟ್ಕೊಂಡ್ರೆ ಆ ಆಸೆ ಪೂರೈಸಿ ಕಳಿಸಬಹುದು. ಅವರಿಗೆ ಏನು ಸಂಬಳ ಬೇಕು ಎಂದು ಕೆಲಸ ಎಲ್ಲ ಮಾಡಿ 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 ಸಂದೆ ಇಡೀ ದಿವಸ ಕೆಲಸ ಮಾಡ್ತಾರೆ ಕೆಲಸಗಾರರಲ್ಲವೇ. ಕೆಲಸಗಾರರು ಇಡದೆ ದಿವಸ ಕೆಲಸ ಮಾಡಿ ಸಂದೆ ಆಗುವ ಹೊತ್ತಿಗೆ ನೋಡ್ತಾರೆ, ಮನೆಗೆ ಹೋಗಬೇಕು, ಕುಟುಂಬ ಇದೆ, ಮಕ್ಕಳು ನೋಡ್ಕೊಳ್ಳಬೇಕು, ಅದಕ್ಕೆ ಇವರು ಸಂಬಳ ಕೊಡ್ತಾರಾ ಸಂಬಳ ಕೊಡ್ತಾರಾ ಕಾಯ್ತಾ ಇರ್ತಾರೆ. ಸಂಬಳ ಕೊಟ್ಟರೆ ಹಾ ಸಂತೋಷವಾಗಿ ಆಯ್ತಾಯ್ತು ಮತ್ತೆ ನಾಳೆ ಬರ್ತೀವಿ ಹೋಗ್ತಾರೆ. ಅವರಿಗೆ ಸಂಬಳ ಸಿಕ್ಕಿದರೆ ಪರಮಾನಂದ, ಮನೆಗೆ ಹೋಗುವುದು ಆನಂದ. ನಾವಿಲ್ಲಿ ನೀವೇನಾದರೂ ಕೊಡಿ, ನಾವು ಬೃಂದಾವನಕ್ಕೆ ಮನೆಗೆ ಹೋಗ್ತೀವಿ, ಮಕ್ಕಳನ್ನು ನೋಡ್ಕೊಳ್ತೀವಿ, ಪತಿ ಪತ್ನಿಯನ್ನು ನೋಡ್ಕೊಳ್ತೀವಿ, ಕುಟುಂಬವನ್ನು ನೋಡ್ಕೊಳ್ತೀವಿ, ಏನಾದರೂ ಹಣ ಕೊಡಿ ಎಂದು ಬಂದಿದ್ದೀವಾ? ನಿಮ್ಮಿಂದ ತಗೊಂಡುಬಿಟ್ಟು ಮನೆಗೆ ಹೋಗಿ ಮನದಲ್ಲಿ ಏನು ಇವತ್ತು ಏನು ಹೋಳಿಗೆ ಮಾಡಿಕೊಂಡು ತಿಂತೀವಿ ಅಥವಾ ಸಕ್ಕರೆ ಪೊಂಗಲಿ ಮಾಡಿಕೊಂಡು ತಿಂತೀವಿ ಅಂದ್ಕೊಂಡಿದ್ದೀಯಾ? ನಮಗೆ ಬೇರೆ ವಸ್ತುಗಳ ಆಸೆ ಇಲ್ಲ, ಭೋಗಾಸಕ್ತಿ ಇಲ್ಲ, ನೆಂಟರ ಬಂಧುಗಳ ಪ್ರೀತಿ ಅಲ್ಲ, ಯಾವುದಿಲ್ಲ. ನಿಮ್ಮ ಸೇವನೆ ನಮಗೆ ಬೇಕು. ಇಲ್ಲಿ ಬಂದಿದ್ದು ನಿಮ್ಮ ಸೇವೆಗೋಸ್ಕರನೇ. ಸೇವಾಭಾಗ್ಯವೇ ನಮಗೆ ಆನಂದ. ಇದು ಬಿಟ್ಟು ನಮಗೆ ಬೇರೆ ಯಾವುದೇ ಇಲ್ಲ. ಬೇರೆ ಯಾವುದೋ ಬೇಕೆನ್ನುವವರಿಗೆ ಅದು ಕೊಟ್ಟರೆ ಅವರು ಸಂತೋಷ ಪಟ್ಕೊಂಡು ಹೋಗ್ತಾರೆ. ನೀವು ಬೇರೆ ಯಾವುದು ಕೊಟ್ಟರೂ ನಮಗೆ ಸಂತೋಷವಿಲ್ಲ. ಸಾಕಾಯ್ತಲ್ಲ, ಸ್ವಲ್ಪ ಹೊತ್ತು ದರ್ಶನ ಕೊಟ್ಟೆ, ಸ್ವಲ್ಪ ಹೊತ್ತು ಆಟ ಆಡಿದೆ ಗೋಪಿಕರ ಜೊತೆಗೆ, ಸಾಕಾಯ್ತು, ಮನೆಗೆ ಹೋಗ್ತಾರೆ ಅಂದ್ಕೊಂಡಿದ್ದೀಯಾ? ಏನು ಮನೆಯಲ್ಲಿ ಏನಿದೆ ಅಂದ್ಕೊಂಡು ನಮಗೆ ಮನೆ ಏನು ಬೇಡ ಎಂದೇ ಬಿಟ್ಟು ಇಲ್ಲಿ ಬಂದಿದ್ದೇವೆ. ಸನ್ಯಾಸಿಗಳು ಹೇಗೆ ಸರ್ವಸಂಗ ಪರಿತ್ಯಾಗಿಗಳಾಗ್ತಾರೋ, ಕುಟುಂಬ ಭೋಗ ವಸ್ತುಗಳು ಸಂಪದ ಎಲ್ಲ ಬಿಟ್ಟು ನಾವು ಸನ್ಯಾಸಿಗಳಾಗೆ ಬಂದಿದ್ದೇವೆ. ನಮಗಿನ್ನೂ ಬೇಡ ಎಂದಾಗ ಇನ್ನು ಬೇರೆ ಏನಾದರೂ ಆಸೆ ಇದ್ದರೆ ಅದೇ ನೋಡ್ಕೊಳ್ತಿದ್ದೀವಿ. ನಮಗೆ ಬೇರೆ ಅದು ಬಿಟ್ಟಿದ್ದೇವೆ. ನೀವು ಕಂಡು ಬರದಿದ್ದರೆ ಈಗ ನಮಗೆ ಅರ್ಥವಿಲ್ಲ, ನಾವು ಪ್ರಾಣ ನಿಲ್ಲಲ್ಲ. ನೀವು ಕಂಡು ಬರದಿದ್ದರೆ ಪ್ರಾಣ ನಮ್ಮದು ನಿಲ್ಲಲ್ಲ. ಏಕೆ? ನಿಮ್ಮನ್ನು ನೋಡಲಕ್ಕೆ, ನಿಮ್ಮ ಸೇವಕರಾಗುವುದಕ್ಕೆ ಇಲ್ಲಿ ಬಂದಿದ್ದೇವೆ. ಸುರತನಾಥ ಹೇ ಶುಲ್ಕದಾಸಿಕಾನ್ ವರದ ನಿಘ್ನತೋ ನೇಹ ಕಿಂ ವದಾನ್ ವಿಷಜಲಾಪ್ಯಯಾತ್ ವ್ಯಾಲ ರಾಕ್ಷಸಾತ್. ಇದು ನೋಡು, ಈ ಪ್ರಾಣ ನೀನು ಬದುಕಿಸಿದ್ದೆ, ನಿಮಗೋಸ್ಕರನೇ ಬದುಕುತ್ತಾ ಇದೆ. ವಿಷಜಲಾಪ್ಯಯಾತ್ ವ್ಯಾಲ ರಾಕ್ಷಸಾತ್. ಆ ವಿಷಜಲ, ಆ ಕಾಳಿಂದಿ ಏನದು, ಏನು ಹೇಳ್ತಾರಪ್ಪ, ಸರೋವರದಲ್ಲಿ, ಆ ಸರೋವರದಲ್ಲಿ ದೊಡ್ಡ ಸರ್ಪ ಇದ್ದರೆ ಆ ವಿಷದ ನೀರು ನಾವು ಕುಡಿದಿದ್ದೇವೆ. ಕುಡಿದರೆ ನಮ್ಮ ಪ್ರಾಣ ಹೋಯಿತು. ಆವಾಗಲೇ ಬಿಡಬಹುದಿತ್ತು, ಹೋಗಲಿ ಪ್ರಾಣ ಎಂದು. ಆ ಬದುಕಿಸಿದ್ದ ಪ್ರಾಣ ನಿನ್ನದೇ, ನೀನು ಬದುಕಿಸಿದ್ದೀಯೇ ಈ ಪ್ರಾಣ. ವಿಷ ಕುಡಿದು ನಾವು ಸತ್ತು ಹೋಗಿರುವರನ್ನು ನೀನೇ ಬದುಕಿಸಿದ್ದಿ. ವ್ಯಾಲ ರಾಕ್ಷಸ, ಅಘಾಸುರ ನಮ್ಮನ್ನು ನುಂಗಿಬಿಟ್ಟ, ಅವರಿಂದ ನೀನೇ ರಕ್ಷಿಸಿದ್ದಿ ನಮ್ಮನ್ನು. ನೋಡಿ, ವಿಷಜಲ ಅಪ್ಯಯಾತ್ ವ್ಯಾಲ ರಾಕ್ಷಸ. ದೊಡ್ಡ ಆ ಇಂದ್ರನಿಗೆ ಕೋಪ ಬಂದು ಎಷ್ಟು ಗಾಳಿ, ಎಷ್ಟು ಒಂದು ಸುನಾಮಿಯಷ್ಟು ಗಾಳಿ ಬಂತು, ಸುನಾಮಿಯಷ್ಟು ಮಳೆ ಬಂತು. ವರ್ಷ ಮಾರುತಾತ್ ವೈದ್ಯುತಾನಲಾತ್. ವರ್ಷ ಮಾರುತ, ದೊಡ್ಡ ಗಾಳಿ, ದೊಡ್ಡ ಅದೇನು ಬಿರುಗಾಳಿ, ವರ್ಷ, ಭಯಂಕರವಾದ ವರ್ಷ ಬಂತು. ಅದರಲ್ಲಿ ನಾವು ಯಾವಾಗಲೂ ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದೀವಿ, ಅದೆಲ್ಲ ಬದುಕಿಸಿದ್ದು ನೀವೇ. ಇಷ್ಟಿಷ್ಟು ಪ್ರಾಣ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನು ಬದುಕಿಸಿದ್ದು ನೀವೇ. ಅದರಿಂದ ಈ ಪ್ರಾಣ ನಿನ್ನದೇ. ಈ ಪ್ರಾಣ ಬದುಕಿಸಿದ್ದರೆ, ಹೇಗಾದರೂ ನಾವು ಬದುಕಿದ್ದರೆ ಸಾಕು, ಬದುಕಿ ಏತಕ್ಕೆ ವಿಷಯ ಭೋಗಗಳು ಅನುಭವಿಸುತ್ತಾ ಇರಬೇಕಾ? ಈ ಪ್ರಾಣಕ್ಕೆ ವಿಷಯ ಭೋಗಗಳ ಮೇಲೆ ಆಸಕ್ತಿ ಇಲ್ಲ, ಹೋದರೆ ಹೋಗಲಿ. ಈ ಪ್ರಾಣ ಬದುಕಿದ್ದರೆ ನೀವು ಬದುಕಿಸಿದ್ದು, ಅದು ನಿಮಗೋಸ್ಕರನೇ ಬದುಕುತ್ತದೆ. ನಮ್ಮ ಪ್ರಾಣ ನೀನು ಬದುಕಿಸಿದ್ದು, ಅದು ನಿನಗೋಸ್ಕರನೇ ಬದುಕುತ್ತದೆ. ನೀವಿಲ್ಲದಿದ್ದರೆ ಈ ಪ್ರಾಣಿಗೆ ಯಾರೂ ಇಲ್ಲ, ಯಾರೂ ಬೇಡ ನಮಗೆ. ಅದರಿಂದ ವರ್ಷ ಮಾರುತಾತ್ ವೈದ್ಯುತಾನಲಾತ್. ವೈದ್ಯುತ್ ಅಂದರೆ ವಿದ್ಯುತ್ ಅಂಡ್ ಗಾಳಿ. ಅದರಿಂದ ವೃಷಮಯಾತ್ಮಜಾತ್ ವಿಶ್ವತೋಭಯಾತ್. ಯಾರು ವ್ಯೋಮಾಸುರ ಇದ್ದ, ಇನ್ನೂ ಅನೇಕ ಬಗೆಯಾದ ದುಃಖಗಳಿಂದ, ಆಪದಗಳಿಂದ, ಎಲ್ಲಗಳಿಂದ ಬದುಕಿಸಿದ್ದು ನೀನೇ. ಆ ಬದುಕಿಸಿದ್ದವರನ್ನು ತೇ ವಯ ಋಷಭ ತೇ ವಯಂ ರಕ್ಷಿತಾಮುಹು. ಮತ್ತೆ ಮತ್ತೆ ನೀವೇ ನಮ್ಮನ್ನು ರಕ್ಷಿಸಿದ್ದೀಯಲ್ಲ. ನೀವು ರಕ್ಷಿಸಿರುವ ಪ್ರಾಣ ಯಾರನ್ನು ರಕ್ಷಿಸ್ತೋ ಅವರಿಗೋಸ್ಕರನೇ ಇದೆ. ನೀವು ರಕ್ಷಿಸಿದ ನಂತರ ನಾವು ಇನ್ನೊಬ್ಬರು ನೋಡಿಕೊಳ್ಳುವರಲ್ಲ. ನಮಗೆ ಇನ್ನೊಂದೇನಿಲ್ಲ, ಯಾವ ವಸ್ತು ಇಲ್ಲ, ಯಾವ ವ್ಯಕ್ತಿ ಇಲ್ಲ ನಮಗೆ. ಇದೆಲ್ಲ ನೀನು ಬದುಕಿಸಿದ್ದೆ ಪ್ರಾಣ. ಆ ಬದುಕಿಸಿರುವ ಪ್ರಾಣವನ್ನು ನೀನು ಬದುಕಿಸಿದ್ದ ಪ್ರಾಣವನ್ನು ಮತ್ತೆ ನೀನೇ ಸಾಯಿಸ್ತಾ ಇದ್ದೀವಿ ಅಲ್ಲ. ಯಾವ ಪ್ರಾಣವನ್ನು ನೀನು ಬದುಕಿಸಿದ್ದೀಯೋ ಆ ಪ್ರಾಣ ಏಕೆ ಸುಮ್ಮನೆ ಬದುಕಿಸಿದ್ದು? ನಿಮ್ಮನ್ನು ನೋಡಲಕ್ಕೆ, ನಿನ್ನ ಸೇವಕ್ಕೆ ನಾವಿದ್ದೇವೆ.
ಆ ಪ್ರಾಣವನ್ನು ಬದುಕಿಸಿ ಮತ್ತೆ ನೀನೇ ಸಾಯಿಸ್ತಾ ಇದ್ದೀವಿ. ಏಕೆ ನೀವು ಬದುಕಿಸಿದ್ದು ನೀವು ರಕ್ಷಣೆ ಮಾಡಬಾರದ? ನೀವು ಮತ್ತೆ ನೀವು ಬದುಕಿಸಿರುವ ಈ ಪ್ರಾಣ ರಕ್ಷಿಸಬೇಕಂದ್ರೆ ಮತ್ತೆ ನೀವು ಕಂಡು ಬರಬೇಕು, ನಮಗೆ ಸೇವಾ ಸ್ವೀಕಾರ ಮಾಡಬೇಕು. ಅದು ಅವರದು. ವಿಷಜಲಾಪ್ಯಯಾತ್ ವ್ಯಾಲ ರಾಕ್ಷಸಾತ್ ವರ್ಷ ಮಾರುತಾದ್ ವೈದ್ಯುತಾನಲಾತ್ ವೃಷಮಯಾತ್ಮಜಾತ್ ವಿಶ್ವತೋ ಭಯಾತ್ ವೃಷಭತೇ ವಯಂ ರಕ್ಷಿತಾಮಹೋನ್. ನಕ ಓಕೆ, ನೀವು ಯಾರೋ ಒಬ್ಬ ಮನುಷ್ಯರಾದರೆ, ಯಾರೋ ಒಬ್ಬರು ಸಜ್ಜರು ಧರ್ಮಾತ್ಮರಾದರೆ ಆಯಿತು, ಎಷ್ಟೋ ಜನರು ಬರ್ತಾರೆ ಹೋಗ್ತಾರೆ ಎಂದು ಬಿಡುತ್ತಿದ್ದೀವಿ. ಆದರೆ ಹಾಗಲ್ಲ. ನಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮ ದೃಕ್. ನೀನು ನಕಲು ಗೋಪಿಕಾ ನಂದನೋ ಭವಾನ್, ನೀನು ಒಬ್ಬ ಯಾವುದೋ ಒಂದು ಗೋಪಿಕಾ. ಯಾರು? ಯಶೋದ. ನೀವು ಯಶೋದ ಮಗನ ಮಗ ಮಾತ್ರ ಅಲ್ಲ. ಯಶೋದ ಮಗ ಆಗಿದ್ದರೆ ಯಾರೋ ಒಬ್ಬರು ಬೃಂದಾವನದಲ್ಲಿ ಅನೇಕ ಜನರಿದ್ದಾರೆ, ಇವನು ಒಬ್ಬ ಹುಡುಗ ಎಂದು ಅನ್ಕೊಳ್ತಿದ್ದೀವಿ. ಯಾರೋ ಒಬ್ಬ ಹುಡುಗರಿದ್ದಾರೆ, ಅಷ್ಟರಲ್ಲಿ ನೀವೊಬ್ಬರು. ನೀವು ಸುಮ್ಮನೆ ಯಾರೋ ನಂದ ಯಶೋದ ಮಗು ಅಲ್ಲ, ನಂದನ ಮಗ. ಯಶೋದ ಮಗು ಅಷ್ಟು ಮಾತ್ರವೇ ಅಲ್ಲ, ಏನು ಅಖಿಲ ದೇಹಿನ ಅಂತರಾತ್ಮ ಸಕಲ ಜೀವರಾಶಿ, ಸಕಲ ಜೀವರಾಶಿಯಲ್ಲ ಅಂತರಾತ್ಮ ನೀನು. ಯಾರೋ ಒಬ್ಬರ ಮಗ ಆದರೆ ಹೋಗಲಿ ಎಂದು ಬಿಡುತ್ತಿದ್ದೀವಿ, ಆದರೆ ಸಕಲ ಪ್ರಾಣಿಗಳ ಅಂತರಾತ್ಮ ನೀನು. ನಿನ್ನನ್ನು ಬಿಟ್ಟು ನಾವು ಬದುಕಕ್ಕಾಗ್ತದ? ಯಾರನ್ನು ಬಿಟ್ಟು? ನಿಮ್ಮ ಅಂತರಾತ್ಮ. ನಮ್ಮ ಉಸಿರು ಬಿಟ್ಟು ಶರೀರ ಬದುಕಲ್ಲ, ಅಂತರಾತ್ಮ ಬಿಟ್ಟು ಜೀವ ಬದುಕುತ್ತಾನ? ಅಂತರಾತ್ಮ ಅಂದರೆ ಸಾಕ್ಷಿಭಾವ, ಈ ಚೈತನ್ಯ ಆತ್ಮ. ಎಲ್ಲರ ಅಂತರಾತ್ಮ ಬಿಟ್ಟು ಯಾವ ಜೀವ ಆದರೂ ಬದುಕುತ್ತಾನ? ನೀವು ಯಾರೋ ಮಗ ಆದರೆ ಅವರನ್ನು ಒಂದು ಸಲ ನೋಡ್ತೀವಿ, ಮತ್ತೊಂದು ಸಲ ಬಿಟ್ಟು ಹೋಗ್ತೀವಿ. ಯಾರು ನೋಡದಿದ್ದರೆ ಬದುಕಕ್ಕಾಗಲ್ಲ. ನೋಡಿ, ಮಡಿಕೆ ಇದೆ, ಮಣ್ಣಿಲ್ಲದೆ ಮಡಿಕೆ ಬದುಕುತ್ತದೆ? ಮಣ್ಣನ್ನು ತೆಗೆದು ಬಿಡಿ, ಮಡಿಕೆ ಏನಿರುತ್ತದೆ? ಚಿನ್ನ ಇಲ್ಲದಿದ್ದರೆ ಆಭರಣ ಇರುತ್ತದೆ? ಹಾಗೆ ಮಡಿಕೆಗೆ ಮಣ್ಣು ಹೇಗೆ ಅಂತರಾತ್ಮವೋ, ಆಭರಣಕ್ಕೆ ಚಿನ್ನ ಹೇಗೆ ಅಂತರಾತ್ಮವೋ ಅಲ್ಲವೇ. ಒಂದೇನೋ ಟೇಬಲ್ಗೆ ಮರ, ಮರನೇ ಹೇಳ್ತಾರೆ, ಟೇಬಲ್ಗೆ ಆ ಕಟ್ಟಿಗೆ, ಆ ಕಟ್ಟಿಗದಕ್ಕೆ ಅಂತರಾತ್ಮ ಅದರ ಸ್ವರೂಪ. ಹಾಗೆ ನಮ್ಮೆಲ್ಲರ ಅಂತರಾತ್ಮ ನೀನೇ. ನೀವು ಸುಮ್ಮನೆ ಯಾರೋ ನಂದ ಯಶೋದ ಮಗು ಮಾತ್ರ ಅಲ್ಲ, ಸಾಮಾನ್ಯ ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಜೀವರಿಗೆ ಅಂತರಾತ್ಮ ನೀನು. ಅಂಥದ್ದು ಆ ಅಂತರಾತ್ಮವನ್ನು ಬಿಟ್ಟು ನಾವು ಬದುಕಕ್ಕಾಗುತ್ತದೆ? ನೀವು ದೂರವಾಗದರೆ ನಾವೇ ಇಲ್ಲ, ನೀವು ದೂರವಾದರೆ ನಾವಿಲ್ಲ ಅಷ್ಟೇ. ನಿಮ್ಮಿಂದಲೇ ನಾವು ಬದುಕುವುದು. ಚಿನ್ನ ಇದ್ದರೆ ಆಭರಣ ಬದುಕುವುದು, ಮಣ್ಣು ಇದ್ದರೆ ಮಡಿಕೆ ಬದುಕುವುದು. ಮಣ್ಣೆ ಬಿಟ್ಟು ಹೋದರೆ ಮಡಿಕೆ ಎಲ್ಲಿ ಎಲ್ಲಿರುತ್ತದೆ? ಹಾಗೆ ನಿಮಗೆ ನಮಗೆ ಅಷ್ಟು ಸಂಬಂಧ, ನಿಮಗೆ ನಮಗೆ ಎಷ್ಟು ಹತ್ತಿರ ಸಂಬಂಧ ಅಂದರೆ, ನೀವು ಯಾರೋ ನಾವು ಯಾರೋ ಆದರೆ ಯಾವಾಗಲೂ ಒಂದು ಸಲ ನೋಡಿದ್ದೀವಿ ಸಾಕು, ಹೋದರೆ ಹೋಗಲಿ, ನಾವು ಮನೆಗೆ ಹೋಗ್ತೀವಿ ಅಂದರೆ ನಾವು ಮನೆ ಬಿನೆ ಏನಿಲ್ಲ, ಇರುವುದು ನೀವೇ. ನಿಮ್ಮನ್ನು ಬಿಟ್ಟು ನಾವು ಬದುಕ, ಮಣ್ಣನ್ನು ಬಿಟ್ಟು ಮಡಿಕೆ ಬದುಕಕ್ಕೆ ಆಗಲ್ಲ. ಹಾಗೆ ನಿಮ್ಮನ್ನು ಬಿಟ್ಟು ನಾವು ಬದುಕಕ್ಕೆ ಆಗಲ್ಲ. ನಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮ ದೃಕ್. ಗೊತ್ತು ನಮಗೆ, ನಿಮ್ಮನ್ನು ಸಾಮಾನ್ಯ ಮನುಷ್ಯರಾಗಿ ನೋಡ್ತಾ ಇಲ್ಲ ನಾವು. ಯಾರೋ ಒಬ್ಬ ಹುಡುಗ ಚೆನ್ನಾಗಿದ್ದಾನೆ ಎಂದು ನೋಡುವಕ್ಕೆ ಬಂದಿರುವವರಲ್ಲ ನೀವು. ಎಲ್ಲರ ಅಂತರಾತ್ಮ ಪರಮಾತ್ಮ. ಯಾವ ಪ್ರಾಣಿ ಬದುಕಲ್ಲ, ನಾವೇ ಅಲ್ಲ. ಯಾವ ಪ್ರಾಣಿ ಬದುಕಲ್ಲ, ಯಾವ ಜೀವನೂ ಬದುಕಲ್ಲ ನಿನ್ನನ್ನು ಬಿಟ್ಟು ಅಂತ ನೀವು ಬೇಕಾಗಿರುವ ವ್ಯಕ್ತಿ. ಎಲ್ಲರಿಗೀ ಅಂತರಾತ್ಮ, ಎಲ್ಲರ ಸ್ವರೂಪವಾಗಿ ಇರುವ ಸ್ವರೂಪ ನಿನ್ನು. ನಿನ್ನನ್ನು ಬಿಟ್ಟು ಯಾರು ಬದುಕುತ್ತಾರೆ? ನಾವೇ ಅಲ್ಲ. ಯಾವ ಪ್ರಾಣಿ ಬದುಕಲ್ಲ, ಯಾವ ಜೀವ ಬದುಕಲ್ಲ ನಿನ್ನನ್ನು ಬಿಟ್ಟು, ಯಾವ ಜೀವ ಬದುಕಲ್ಲ. ಆದ್ದರಿಂದ ನಾವು ನಿಮ್ಮನ್ನು ನೋಡದೆ ಬದುಕಕ್ಕಾಗಲ್ಲ ಅಂದರೆ ಇದು ನಮ್ಮ ವಿಶೇಷವೇನಿಲ್ಲ, ಇದೆಲ್ಲ ವಾಸ್ತವಿಕ ತತ್ವವೇ ಅದು. ನಿಮ್ಮನ್ನು ಬಿಟ್ಟು ನಾವು ಬದುಕಕ್ಕಾಗಲ್ಲ, ಯಾರೂ ಬದುಕಕ್ಕಾಗಲ್ಲ. ಅದಕ್ಕೋಸ್ಕರನೇ ನಿಮ್ಮನ್ನು ನೋಡಬೇಕು ಎಂದು ನಮ್ಮ ಆಸೆ. ವಿಕನಸಾರ್ಥಿತೋ ವಿಶ್ವಗುಪ್ತಯೇ. ನೀವು ಯಾರೋ ನಮಗೆ ಗೊತ್ತು, ನೀವು ಸುಮ್ಮನೆ ಮನುಷ್ಯ ಎಂದು ನಾವು ನೋಡಲಿಲ್ಲ. ಬ್ರಹ್ಮದೇವ ಬೇಡಿಕೊಂಡರೆ, ಇಂದ್ರಾದಿ ದೇವರು ಹೋಗಿ ಬೇಡಿಕೊಂಡರು, ಯಾರು ಅಸುರರು ವಿಜೃಂಭಿಸಿದ್ದಾರೆ. ಯಾವ ಅಸುರ? ಹೆಸರೇ ಮತ್ತು ಹೋದೆ. ಕಂಸ, ಕಂಸಾದಿ ಅಸುರರು ವಿಜೃಂಭಿಸಿ ಲೋಕವನ್ನೆಲ್ಲ ಪೀಡಿಸ್ತಾ ಇದ್ದರೆ ನಾವು ಮನುಷ್ಯರೇ ಅಲ್ಲ, ದೇವತರು ಭಯಗೊಂಡು, ದೇವತರು ದುಃಖ ಪಡ್ಕೊಂಡು ಇಂದ್ರಾದಿ ಇಂದ್ರ ವರುಣ ಅಗ್ನಿಯಾದಿ ದೇವತರ ಜೊತೆಗೆ
ಬ್ರಹ್ಮದೇವ ಹೋಗಿ ನಿಮ್ಮನ್ನು ಬೇಡಿಕೊಂಡ, ಅದರಿಂದ ನಮ್ಮ ಮೇಲೆ ದಯ ತೋರಿಸಿ, ಮನುಷ್ಯ ಲೋಕ ಮೇಲೆ ದಯ ತೋರಿಸಿ ವೈಕುಂಠವನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದಿ ಅಲ್ಲವೇ. ವೈಕುಂಠದಲ್ಲಿ ನೀವು ವಾಸ ಮಾಡುವ ನೀನು ನಮ್ಮ ಮೇಲೆ ಪ್ರೀತಿಯಿಂದ ನಮ್ಮ ಬ್ರಹ್ಮದೇವರು ಬೇಡಿಕೊಳ್ಳುವುದರಿಂದ ವೈಕುಂಠವನ್ನೇ ಬಿಟ್ಟು ವೈಕುಂಠವನ್ನೇ ತಗೊಂಡು ಇಲ್ಲಿಗೆ ಬಂದಿದ್ದೀವಿ, ಇದು ನಮಗೆ ಗೊತ್ತಿಲ್ಲವಾ? ಅಂದರೆ ನಮ್ಮ ಮೇಲೆ ನಿಮಗೆ ಎಷ್ಟು ದಯ ನೋಡಿ. ವಿಕನಸಾರ್ಥಿತೋ ವಿಶ್ವಗುಪ್ತಯೇ, ಈ ಪ್ರಪಂಚವನ್ನು ರಕ್ಷಿಸಲು ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದೇಕೆ ಇಲ್ಲಿರುವ ಜೀವರಾಶಿಯನ್ನು ಮನುಷ್ಯರನ್ನು ಆ ಅಸುರರ ಪೀಡದಿಂದ ರಕ್ಷಿಸುವುದಕ್ಕೆ. ಅಸುರರು ಪೀಡಿಸ್ತಾ ಇದ್ದಾರೆ, ಆ ಅಸುರರ ಪೀಡದಿಂದ ಈ ಪೀಡಿಸುವುದರಿಂದ ದುಃಖದಿಂದ ರಕ್ಷಿಸುವುದಕ್ಕೆ ನೀವು ಬಂದಿದ್ದೀವಿ. ಆ ರಕ್ಷಿಸುವರಲ್ಲಿ ಸಖವುದೇ ಇವಾನ್ ಸತ್ವತಾಂ ಕುಲೇ, ಅಂದರೆ ಈ ವಂಶ ವೃಷ್ಣಿ ವಂಶ, ಸಾತ್ವತ ವಂಶ ಅಂದರೆ ಶ್ರೀಕೃಷ್ಣನ ಯದುವಂಶ. ಆ ವಂಶದಲ್ಲಿ ಮತ್ತೆ ಉಪವಂಶಗಳಿವೆ. ಈ ವಂಶದಲ್ಲಿ, ಈ ದೇವಕಿ ವಸುದೇವರ ವಂಶದಲ್ಲಿ ನೀವು ಹುಟ್ಟಿದ್ದೀವಿ. ನೀವು ಸುಮ್ಮನೆ ದೇವಕಿ ವಸುದೇವರ ಮಗುವಲ್ಲ, ಸಾಕ್ಷಾತ್ ವೈಕುಂಠನಾಥ, ಅದು ನಮಗೆ ಗೊತ್ತು. ಎಲ್ಲ ಜೀವರಾಶಿಗೆ ಬೇಕಾಗಿರುವ ಅಂತರಾತ್ಮ, ಅದರಿಂದ ಯಾರೂ ನಿನ್ನನ್ನು ಬಿಟ್ಟು ನಿನ್ನನ್ನು ನೋಡದೆ ಬದುಕಕ್ಕಾಗಲ್ಲ ಅಂಥದ್ದು. ನೀವು ಯಾರೋ ಏಕೆ ಬಂದಿದ್ದೀವೋ ನಮಗೆಲ್ಲ ಗೊತ್ತು. ಆ ಜಗತ್ತು ರಕ್ಷಿಸುವುದಕ್ಕೆ ನೀವು ಬಂದಿದ್ದೀಯಲ್ಲ, ಆ ರಕ್ಷಿಸತಕ್ಕವರು ನಾವಲ್ಲವಾ? ನಮ್ಮನ್ನು ರಕ್ಷಿಸಿದ್ದರೆ ನೀವು ಬಂದಿದ್ದೇಕೆ? ಯಾರಿಗೋಸ್ಕರ ಬಂದಿದ್ದೀವಿ? ಜನರನ್ನು ರಕ್ಷಿಸುವುದಕ್ಕೆ. ಮರ ಅದರಲ್ಲಿ ನಾವಿದ್ದೇವೆ, ನಾವು ಆ ಜನರಲ್ಲೇ ಇದ್ದೇವೆ. ಮತ್ತು ನಮ್ಮನ್ನು ರಕ್ಷಿಸುವುದಕ್ಕೆ ಬಂದು ಬಿಟ್ಟು ಮತ್ತೆ ನಮಗೆ ಕಂಡು ಬರದಿದ್ದರೆ ಮರಿ ಏಕೆ ಇದೆಲ್ಲ, ಏಕೆ ಸೃಷ್ಟಿ ಎಲ್ಲ ಏಕೆ? ಅದರಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಬಂದಿದ್ದೀಯಲ್ಲ ಅದು ನಮಗೆ ಗೊತ್ತು, ಚೆನ್ನಾಗಿ ಗೊತ್ತು. ಅದರಿಂದ ಅದು ನಿಮ್ಮ ಸ್ವರೂಪ ಏನೋ, ನೀವು ಯಾರೋ ಎಲ್ಲ ನಮಗೆ ಗೊತ್ತು. ನಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನ ಮಂತರಾತ್ಮದು. ಈ ಶ್ಲೋಕ ಗಮನಿಸಿ, ಜನರು ಹೇಳ್ತಾರೆ, ಪರೀಕ್ಷಿತ್ಯ ಪ್ರಶ್ನೆ ಮಾಡಿದೆ ನೋಡಿ ಅವನಿಗೆ, ಗೋಪಿಕರಿಗೆ ಶ್ರೀಕೃಷ್ಣ ಅಂದರೆ ಒಬ್ಬ ಒಳ್ಳೆಯ ಹುಡುಗ, ತನ್ನ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದು, ಎಲ್ಲರ ಜೊತೆಗೆ ಚೆನ್ನಾಗಿ ಆದರದಿಂದ ಮಾಡುತ್ತಾ, ಯಾರಿಗೆ ತೊಂದರೆ ಕೊಡಲ್ಲ, ಎಲ್ಲರಿಂದ ಸ್ನೇಹದಿಂದ ಇರುತ್ತಾನೆ, ಒಳ್ಳೆಯ ಹುಡುಗ ಎಂದು ಅಷ್ಟೇ ಗೊತ್ತೇ ಹೊರತು ಅವರಿಗೆ ಭಗವಂತ ಎಂದು ಗೊತ್ತಿಲ್ಲ ಎಂದು ಹೇಳ್ತಾರೆ. ಇದು ನೋಡು, ಈ ಶ್ಲೋಕ ಯಾರು ಗೋಪಿಕರ ಬಾಯಿಯಿಂದ ಬರುತ್ತಾ ಇರುವ ಶ್ಲೋಕ. ಏನು ಹೇಳಿದ್ದಾರೆ, ನಕಲು ಗೋಪಿಕಾ ನಂದನೋಭವ, ನೀವು ಸುಮ್ಮನೆ ಯಶೋದ ಮಗು ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳ ಅಂತರಾತ್ಮ ನೀನು. ನನಗೊಬ್ಬ ಹೈದರಾಬಾದ್ನಲ್ಲಿರುವ ಒಬ್ಬ ಸ್ವಾಮೀಜಿ ಅದೇ ಮಾಡಿದ, ಓ ಗೋಪಿಕರಿಗೆ ಶ್ರೀಕೃಷ್ಣ ಅಂದರೆ ಒಬ್ಬ ಮೋಹ ಇದೆ ಅಷ್ಟೇ, ಅವರು ಏನೋ ಒಂದು ಒಳ್ಳೆಯ ಹುಡುಗ ಅಂದ್ಕೊಂಡರು ಅಷ್ಟೇ ಅಂತ. ನಾನು ತಕ್ಷಣವೇ ಈ ಶ್ಲೋಕ ಹೇಳಿದ್ದೀನಿ. ಈ ಶ್ಲೋಕ ಮಾತ್ರ ನೆನಪಿತ್ತು, ನನಗೆ ಕಂಠಸ್ಥವಿತ್ತು, ಎಂದಿಗೆ ಎಷ್ಟೋ ಸಲ ಭಾಗವತ್ ಸಪ್ತಾಹ ಮಾಡಿದೆ. ಅದರಿಂದ ನಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನ ಮಂತರಾತ್ಮದೃ, ಅಖಿಲ ದೇಹಿನ ಸಕಲ ಜೀವರಾಶಿಗೆ ಅಂತರಾತ್ಮ ನೀನು. ನೀವು ಸುಮ್ಮನೆ ಗೋಪಿಕಾ ಮಗು ಅಲ್ಲ, ಯಶೋದ ಮಗು ಅಲ್ಲ. ಇದು ಗೋಪಿಕರಿಗೆ ಸುಮ್ಮನೆ ಸಾಮಾನ್ಯ ಮಗು, ಸಾಮಾನ್ಯ ಮನುಷ್ಯ ಎಂದಿದೆಯಾ? ಪರಮಾತ್ಮ ಎಂದು ಗೊತ್ತವಳಿಗೆ ಗೊತ್ತಿಲ್ಲದೆ ಅಲ್ಲ ಇವರ ಭಕ್ತಿ, ನಿಜವಾದ ಭಕ್ತಿ ಎಲ್ಲ ಗೊತ್ತು. ಇದು ಸುಮ್ಮನೆ ಮೋಹ ಅಲ್ಲ, ಇದು ಗೊತ್ತಿಲ್ಲದೆ ಇಲ್ಲ ನೋಡಿ, ಗೋಪಿಕಾ ಗೀತದಲ್ಲಿ ಹೇಳಿಬಿಟ್ಟರು. ಅಷ್ಟೇ ಅಲ್ಲ, ಬ್ರಹ್ಮದೇವನು ಬೇಡಿಕೊಂಡಾಗ ನೀವು ಬಂದಿರುವ ಅವತಾರ ಎಂದು ಗೊತ್ತು ಅವರಿಗೆ, ಗೋಪಿಕರಿಗೆ ಗೊತ್ತು. ಸಿ ವಿಕನ ಸಾರ್ಥಿತೋ ವಿಶ್ವಗುಪ್ತಯೇ ಸಖವುದೇ ಇವಾನ್ ಸಾತ್ವತ ಅಂಕುಲೆ. ಈ ಸಾತ್ವತ ವಂಶ, ಸಾತ್ವತ ಅಂದರೆ ಶ್ರೀಕೃಷ್ಣನ ಯದುವಂಶದಲ್ಲಿ ಒಂದು ಶಾಖೆ, ಒಂದು ಒಂದು ಕೊಂಬೆ, ಒಂದು ಬ್ರ್ಯಾಂಚ್. ಅಂದರೆ ಆ ಯದುವಂಶದಲ್ಲಿ ನೀವು ಅವತರಿಸಿದ್ದು ಏಕೆ? ನೀವು ಸಾಮಾನ್ಯ ಮನುಷ್ಯನಲ್ಲ ವೈಕುಂಠನಾಥ, ಬ್ರಹ್ಮಾದಿ ದೇವರು ಬೇಡಿಕೊಂಡಾಗ ನೀವು ಅವತರಣ ಪಡ್ಕೊಂಡಿದ್ದೀವಿ, ಅದು ನಮಗೆ ಗೊತ್ತು. ಅದರಿಂದಲೇ ನಿಮ್ಮ ಮೇಲೆ ಪ್ರೀತಿ, ಇಲ್ಲದಿದ್ದರೆ ಸುಮ್ಮನೆ ಪ್ರೀತಿ ಮಾಡ್ತೀವಾ? ಇದೆಲ್ಲ ಗೊತ್ತು ಮಾಡಿಕೊಂಡೇ ನಾವು ಮಾಡ್ತಾ ಇದ್ವಿ. ಈಗ ಗೋಪಿಕರ ತನ್ನ ಬಾಯಿದಿಂದಲೇ ವೇದಾಂತ ಹೇಳಿಬಿಟ್ಟರು ನೋಡಿ ಅಲ್ಲವೇ. ಜನರು ಎಲ್ಲರಿಗೂ ಪ್ರಶ್ನ, ಪರೀಕ್ಷತ್ತು ಹಿಂದೆ ಒಂದು ಸಲ ಪ್ರಶ್ನೆ ಮಾಡಿದ, ಗೋಪಿಕರು ಅವರನ್ನು ಸುಮ್ಮನೆ ಮನುಷ್ಯರಾಗಿ ನೋಡಿದ್ದರಲ್ಲ, ಒಂದು ಮನುಷ್ಯನ ಮೇಲೆ ಪ್ರೀತಿಯ ಹೊರತು ಅಷ್ಟು ಮಾತ್ರದಿಂದ ಮೋಹ ಸಂಸಾರ ಬಿಡುತ್ತದೆ? ಮತ್ತೆ ರಾಸಲೀಲೆ ಈ ಅಧ್ಯಾಯ ಆದ ನಂತರ ಮತ್ತೆ ಕೊನೆಗೂ ಮತ್ತೆ ಕೇಳ್ತಾನೆ ಅವರಿಗೆ ಗೋಪಿಕ. ಪರೀಕ್ಷಿತ್ತು ಈ ಗೋಪಿಕರು ಹೇಳ್ತಾ ಇಲ್ವ ಶ್ಲೋಕ ಕೇಳಿಸ್ತಾ ಇಲ್ಲವ ಅವನಿಗೆ? ನನಗನ್ಸಿತು ಮೊದಲು ಇವನು ಏನಪ್ಪ ಮತ್ತೆ ಮತ್ತೆ ಇವರು ಭಗವಂತ 10 ಸಲ ಹೇಳ್ತಾನೆ ಇದ್ದಾರೆ, ಅವನಿಗೆ ಕೇಳಿಸ್ತಾನೆ ಇಲ್ಲ ಪರೀಕ್ಷತ್ತಿಗೂ. ನಂತರ ಅನಿಸಿತು, ಓಹೋ ವಾಪಸ್ ಪರೀಕ್ಷತ್ತಿಗೆ ಗೊತ್ತು, ಮಿಕ್ಕ ಯಾರೋ ಶುಕ ಮಹರ್ಷಿ ಪಾಠ ಹೇಳುವಾಗ ಭಾಗವತ ಸಪ್ತಾಹ ಪರೀಕ್ಷತ್ತು ಮಿಕ್ಕ ಋಷಿಗಳೆಲ್ಲ ಕುಳಿತಿದ್ದಾರೆ, ಇವರ ಜೊತೆಗೆ ಸುತ್ತಪಕ್ಕಲಲ್ಲಿರುವ ಗ್ರಾಮಗಳಲ್ಲಿ ಯಾರಾದರೂ ಜನರು ಬಂದಿರಬಹುದು, ಅವರು ಸರಿಯಾಗಿ ಕೇಳಲಿಲ್ಲವೋ ಏನೋ ಭಾಗವತ, ಅವರಿಗೇನೋ ಅನಿಸಿತಬಹುದು.
ಅವರ ಪರವಾಗಿ ಈ ಪ್ರಶ್ನೆ ಮಾಡಿದ ಅವರ ಕಡೆಯಿಂದ. ನೋಡಿ, ಶ್ರೀಕೃಷ್ಣನು ಸಾಮಾನ್ಯ ಮನುಷ್ಯ, ಒಂದು ಒಳ್ಳೆಯ ಹುಡುಗ, ಇಷ್ಟು ಮಾತ್ರ ಹೇಳಬಹುದು. ಸಜ್ಜನ, ಸಂಸ್ಕಾರವಂತ, ಬುದ್ಧಿವಂತ, ಎಲ್ಲರಿಂದ ಆಧರಿಸ್ತಾನೆ, ನೋಡ್ಲಿಕ್ಕೆ ಒಳ್ಳೆಯವಾಗಿದ್ದಾನೆ ಅಷ್ಟೇ. ಅಷ್ಟು ಮಾತ್ರದಿಂದ ಅದು ಅದು ಸಜ್ಜನರ ಮೇಲೆ ಪ್ರೀತಿ ಬೇರೆ, ಭಗವಂತ ಪ್ರೇಮ ಬೇರೆ, ವ್ಯತ್ಯಾಸ ಇಲ್ಲವ? ಸಜ್ಜನ ಮೇಲೆ ಪ್ರೀತಿ ಇದ್ದರೆ ಸ್ವಲ್ಪ ಸದ್ಬುದ್ಧಿ ಬರುತ್ತದೆ ಅಷ್ಟೇ ಹೊರತು, ಭಗವಂತನ ಮೇಲೆ ಪ್ರೇಮ ಅದು ನಿಸ್ವಾರ್ಥ ಪ್ರೇಮ. ಜೀವನಿಗೆ ಅಜ್ಞಾನ, ಮೋಹ, ಸಂಸಾರವನ್ನೇ ಬಿಡಿಸಿ ಮೋಕ್ಷವನ್ನುಂಟು ಮಾಡುತ್ತದೆ. ಮನುಷ್ಯರ ಮೇಲೆ ಪ್ರೇಮದಿಂದ ಏನಾಗುತ್ತದೆ? ಅದು ಮೋಹನೇ ಆಗುತ್ತದೆ. ಆದರೆ ಶ್ರೀಕೃಷ್ಣ ಗೋಪಿಕರಿಗೆ ಶ್ರೀಕೃಷ್ಣ ಅಂದರೆ ಒಂದು ಒಳ್ಳೆಯ ಹುಡುಗ ಎಂದು ಪ್ರೇಮ ಇತ್ತು ಅಷ್ಟೇನಾ? ಪರೀಕ್ಷತ್ತು ಎರಡು ಸಲ ಕೇಳ್ತಾನೆ ಇದೇ ರಾಸಲೀಲ ಸಂದರ್ಭದಲ್ಲಿ. ಎರಡು ಮೊದಲನೇ ಅಧ್ಯಾಯದಲ್ಲಿ ಕೇಳ್ತಾನೆ, ಮತ್ತೆ ಕೊನೆಗೂ ಕೇಳ್ತಾನೆ, ಎರಡು ಸಲ ಕೇಳ್ತಾನೆ. ನನಗನ್ಸಿತು ಈ ಹೇಳ್ತಾನೆ ಇದ್ದಾರೆ ಇವರು ಕಂಡು ಬರ್ತಾ ಇಲ್ಲವಾ, ಕೇಳಿಸ್ತಾ ಇಲ್ಲವಾ ಅನಿಸುತ್ತೆ ನನಗೆ ಮೊದಲು ಮೊದಲು ಓದಿದಾಗ. ನಂತರ ಗೊತ್ತಾಯಿತು ಅದು ಮಿಕ್ಕ ಜನರ ಕಡೆಯಿಂದ ಪ್ರಶ್ನೆ. ಅವರಿಗೆ ಗೊತ್ತಾಗಲಿ, ನೋಡು ನೀವು ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಡ, ಅವರೇನೋ ಸಾಮಾನ್ಯ ಮನುಷ್ಯ ಅನ್ಕೊಳ್ತಾ ಇದ್ದಾರೆ ಅಲ್ಲ. ಮತ್ತೆ ಪ್ರಶ್ನೆ ಮಾಡಿದರೆ ಆ ಶ್ರೀಶುಕನ ಬಾಯಿದಿಂದಲೇ ಬರಲಿ ಮಾತು. ನೋಡು, ಇವರಿಗೆ ಮತ್ತೆ ಮತ್ತೆ ತೋರಿಸ್ತಾ ಇದ್ದಾರೆ ನೋಡಿ. ನಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದು ವಿಖನ ಸಾರ್ಥಿತೋ ವಿಶ್ವಗುಪ್ತಯೇ ಸಖವುದೇ ಇವಾನ್ ಸಾತ್ವತಾಂ ಕುಲೇ. ನೀವು ಆದ್ದರಿಂದ ಆ ವಿಖನಸ ಅಂದರೆ ಯಾರು? ಬ್ರಹ್ಮದೇವ. ವಿಖನಸ ಅಂದರೆ ಬ್ರಹ್ಮದೇವ. ವಿಖನ ಸಾರ್ಥಿತೋ ವಿಖನಸುದು ಹೋಗಿ, ವಿಖನಸನು ಬ್ರಹ್ಮದೇವನು ಹೋಗಿ ಪ್ರಾರ್ಥನಾ ಮಾಡಿದಾಗ ವಿಶ್ವಗುಪ್ತಯೇ ಜಗತ್ತನ್ನು, ಗುಪ್ತಿ ಅಂದರೆ ರಕ್ಷಣ. ಗುಪ್ತ ಅಂದರೆ ಏನು? ಗುಪ್ತ ಅಂದರೆ ರಹಸ್ಯ, ಗುಪ್ತ ಅಂದರೆ ರಕ್ಷಣ. ರಕ್ಷಣ ಒಂದು ಅರ್ಥ ಇದೆ. ಗೋಪನಂ, ಗೋಪನಂ ಅಂದರೆ ಮುಚ್ಚುವುದು, ರಹಸ್ಯವಾಗಿರುವುದು ಒಂದು ಅರ್ಥ. ಇನ್ನೊಂದು ಅರ್ಥ ಗುಪ್ತಿ ಅಂದರೆ ರಕ್ಷಣ. ವಿಶ್ವಗುಪ್ತಯೇ ಜಗತ್ತನ್ನು ರಕ್ಷಿಸುವುದಕ್ಕೆ ನೀವು ಬಂದಿದ್ದೀವಿ. ಅದರಿಂದ ವಿಖನ ಸಾರ್ಥಿತೋ ವಿಶ್ವಗುಪ್ತಯೇ ಸಖವುದೇ ಇವಾನ್ ಸಾತ್ವತಾಂ ಕುಲೆ. ಜಗತ್ತೆಲ್ಲ ರಕ್ಷಿಸುವಕ್ಕೆ ಬಂದಿರುವ ಸಾಕ್ಷಾತ್ ಪರಮಾತ್ಮ ನೀವು, ಸಾಮಾನ್ಯ ಮನುಷ್ಯನಲ್ಲ. ನಿನ್ನನ್ನು ಪ್ರೇಮಿಸದಿದ್ದರೆ ಇನ್ನು ಬೇರೆ ಯಾರನ್ನು ಪ್ರೇಮಿಸಬೇಕು? ನಮ್ಮ ಮನಸ್ಸು ನಿನ್ನನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾನೇ ಇಲ್ಲ. ನಿನ್ನನ್ನೇ ಪ್ರೇಮಿಸುತ್ತಿದ್ದರೆ ಅದು ನಮ್ಮ ತಪ್ಪಿಲ್ಲ, ನಾವೇನೋ ಸ್ಪೆಷಲ್ ಮಾಡಿದ್ದೇನಲ್ಲ. ನಮ್ಮ ಮನಸ್ಸಿನ ಸ್ವಭಾವವೇ ಭಗವಂತನ ಮೇಲನೇ ಹೋಗ್ತದೆ. ಬೇರೆ ಎಲ್ಲಿ ಹೋಗಬೇಕು? ಬೇರೆ ಎಲ್ಲಿ ಹೋಗಬೇಕು? ಅದಕ್ಕೆ ಕಣ್ಣಿಗೆ ಏನು ಕಂಡು ಬರುತ್ತದೆ? ಬಣ್ಣಗಳೇ ಕಂಡು ಬರುತ್ತದೆ. ಕಣ್ಣಿಗೆ ಶಬ್ದ ಕೇಳಿಸ್ತದ? ಕಿವಿಗೆ ಏನು ಕೇಳಿಸ್ತದೆ? ಶಬ್ದನೇ ಕೇಳಿದೆ. ಕಿವಿಗೆ ಬಣ್ಣಗಳು ಕಂಡು ಬರ್ತದ? ಕಿವಿಗೆ ಏನು ಕಂಡು ಬರ್ತದೆ? ಬಣ್ಣನ ಅಥವಾ ರುಚಿ ಕಂಡು ಬರ್ತದ? ಏನಾದರೂ ಸಿಹಿ, ಏನಾದರೂ ಸಿಹಿ ಮಾಡಿದ್ದರೆ ಇಲ್ಲಿ ತೋರಿಸಿದ್ರೆ ನಾನು ಸಿಹಿಯಾಗಿದೆ ಎಂದು ಹೇಳ್ತದೆ? ಕಿವಿಗೆ ಶಬ್ದನೇ ಕೇಳಿಸ್ತದೆ, ಬೇರೆ ಕೆಲಸನೇ ಬರಲ್ಲ ಅದಕ್ಕೆ. ಕಣ್ಣು ಬಣ್ಣವನ್ನೇ ನೋಡ್ತದೆ, ಬೇರೆ ಕೆಲಸನೇ ಬರಲ್ಲ. ಒಂದೊಂದು ಇಂದ್ರಿಯಕ್ಕೆ, ನಾಲಿಗೆಗೆ ರುಚಿಯೇ ಗೊತ್ತಾಗ್ತದೆ, ಬೇರೆ ಏನು ಗೊತ್ತಾಗಲ್ಲ. ಮೂಗಿಗೆ ವಾಸನೆ ಗೊತ್ತಾಗ್ತದೆ ಅಷ್ಟೇ. ಸ್ಪರ್ಶಕ್ಕೆ, ಸ್ಪರ್ಶೇಂದ್ರಿಯಕ್ಕೆ ಸ್ಪರ್ಶ ಗೊತ್ತಾಗ್ತದೆ, ಬಿಸಿಯಾಗಿದೆಯಾ ತಂಪಿದೆಯಾ ಅಷ್ಟೇ ಹೊರತು ಬಣ್ಣ ಗೊತ್ತಾಗಲ್ಲ. ಕೈಯಿಂದ ಮುಟ್ಟು ಇದು ಬಿಳಿ ಬಣ್ಣ, ಕೆಂಪು ಕೆಂಪು ಬಣ್ಣ ಹೇಳ್ತೀರಾ? ಸ್ಪರ್ಶೇಂದ್ರಿಯಕ್ಕೆ ಬಣ್ಣ ಗೊತ್ತಾಗಲ್ಲ, ಬಿಸಿ ತಂಪು ಗೊತ್ತಾಗ್ತದೆ. ಗಟ್ಟಿಯಾಗಿದೆಯಾ ಮೆತ್ತಗಿದೆಯಾ ಹೇಳ್ತದೆ. ಬಣ್ಣ ಬಣ್ಣ ನಮಗೇನು ಗೊತ್ತು ಹೇಳ್ತದೆ? ಅದು ಗೊತ್ತೇ ಆಗಲ್ಲ. ಹಾಗೆಯೇ ನಾವು ಮನಸ್ಸು ನಿಮ್ಮ ಮೇಲೆ ಪ್ರೇಮ ಇಟ್ಕೊಳ್ಳದಿದ್ದರೆ, ನಿಮಗೋಸ್ಕರ ಇಲ್ಲದಿದ್ದರೆ ಯಾರ ಮೇಲೆ ಇರಬೇಕು? ಬೇರೆ ಯಾವುದಾದ್ರೂ ವಸ್ತು ನಮ್ಮ ಅಂತರಾತ್ಮ ಆಗುತ್ತದೆ? ಮಿಕ್ಕ ಪ್ರಪಂಚ ಯಾವುದು ಎಲ್ಲ ಜೀವರ ಅಂತರಾತ್ಮ ಆಗಲ್ಲ, ನೀನೊಬ್ಬನೇ ಎಲ್ಲರ ಅಂತರಾತ್ಮ. ಅದರಿಂದ ನಿನ್ನನ್ನೇ ಸಹಜವಾಗಿ, ಎಲ್ಲರಿಗೂ ತನ್ನ ಆತ್ಮ ಮೇಲೆ ಪ್ರೇಮ ಇರುತ್ತದೆ ಇರಲ್ವಾ? ಎಲ್ಲರಿಗೂ ತನ್ನ ಆತ್ಮ ಅಂದರೆ ಪ್ರೇಮ. ನಿನ್ನ ಮೇಲೆ ಏಕ ಪ್ರೇಮ ಅಂದರೆ ನೀವೆಲ್ಲರ ಆತ್ಮ ಆಗಿದ್ದೆ, ಅದರಿಂದ ಪ್ರೇಮ ಅಷ್ಟೇ. ಕಾರಣವೇನಿಲ್ಲ ಇದಕ್ಕೆ. ಏದೋ ನೋಡಿಕೊಂಡು ಅವನು ಒಳ್ಳೆಯ ಹುಡುಗ, ಅದರಿಂದ ಪ್ರೇಮಿಸಿದ್ದೇವೆ, ಅವರಿಂದ ಹಣ ಸಿಗ್ತದೆ, ಅದರಿಂದ ಪ್ರೇಮಿಸಿ, ಯಾವ ಕಾರಣ ನೋಡಿ ಅಲ್ಲಪ್ಪ. ಇದಕ್ಕೆ ಕಾರಣ ಬೇಕಾಗಿಲ್ಲ. ಕಾರಣ ನೋಡಿ, ಕಾರಣ ನೋಡಿ ಮಾಡುವುದರೂ ಲೌಕಿಕ ವಸ್ತುಗಳು. ಈ ವಸ್ತು ಚೆನ್ನಾಗಿದೆ ನಮಗೆ ಬೇಕು, ಈ ಮನೆ ಚೆನ್ನಾಗಿದೆ ನಮಗೆ ಬೇಕು, ಇದು ಏಕೆ ಬೇಕಪ್ಪ ಅಂದರೆ ಚೆನ್ನಾಗಿದೆ. ವಸ್ತುಗಳು ಚೆನ್ನಾಗಿದೆ ಎಂದು ನೋಡಿಕೊಂಡು ಇಷ್ಟಪಡ್ತಾರೆ. ಅಂತರಾತ್ಮ, ಎಲ್ಲರಿಗೆ ಅಂತರಾತ್ಮರಾಗಿರುವ ಪರಮಾತ್ಮನನ್ನು ಏಕೆ ಅಂದರೆ ಏಕೆ ಎಂದು ಕಾರಣವಿಲ್ಲ. ಬೆಂಕಿ ಬಿಸಿಯಾಗಿದೆ ಏಕೆ ಅಂದರೆ ಏಕೆ ಅಂದರೆ ನೋಡ್ಕೊಂಡು ಆಯ್ತಾ? ಬಿಸಿಯಾದರೆ ನನಗೆ ಇಷ್ಟ, ಅದರಿಂದ ನಾನು ಬಿಸಿಯಾದೆ ಎಂದು ಹೇಳ್ತದೆ. ಬೆಂಕಿಯನ್ನು ಕೇಳಿ, ಏನು ಬೆಂಕಿ ನೀನು ಬಿಸಿ ಏಕೆ ಆಗಿದ್ದೀಯ ಅಂದರೆ, ನಾನು ಬಿಸಿ ಅಂದರೆ ನನಗಿಷ್ಟ. ಏನು ಏಕಪ್ಪ ಬಿಸಿ ಎಲ್ಲರನ್ನು ಸುಡುವುದು ನಿನಗೆ ಇಷ್ಟವಾ? ಇಷ್ಟವೋ ಇಷ್ಟವಿಲ್ಲವೋ ಅಲ್ಲ, ನಾನು ಇರುವುದೇ ಹೀಗೆ, ನನ್ನ ಸ್ವಭಾವವೇ ಇದು. ನಾನು ಬಿಸಿ ಇಲ್ಲದಿದ್ದರೆ ಈ ಬೆಂಕಿ ಇರಕ್ಕಾಗಲ್ಲ, ನಾನು ಇರುವುದೇ ಹೀಗೆ. ಹಾಗೆ ಸೂರ್ಯನು ಬೆಳಕು ಏಕೆ ಏಕೆ ಬೆಳಗಿಸ್ತಾ ಇದ್ದೀಯಪ್ಪ ಅಂದರೆ, ನಾನು ಬೆಳಗಿಸ್ತಾ ಇಲ್ಲಪ್ಪ, ನಾನು ಇರುವುದೇ ಹೀಗೆ. ಹಾಗೆ ನಿಮ್ಮನ್ನು ಪ್ರೀತಿಸುವುದೇ ಎಲ್ಲರಿಗೆ ಬೇಕು, ಏಕೆ ಅದೇ ಸಹಜ. ಪರಮಾತ್ಮನನ್ನು ಪ್ರೀತಿಸದಿದ್ದರೆ ಯಾರನ್ನು ಪ್ರೀತಿಸ್ತಾರೆ? ಜನರಿಗೆ ಏನು ಬೇಕು? ಎಲ್ಲರಿಗೆ ಪ್ರಾಣಕ್ಕೆ ಆಧಾರವೇ ಅವನು.
ಅದರಿಂದ ಅವರ ಮೇಲೆ ಮಿಕ್ಕ ಜನರ ಮೇಲೆ ಪ್ರೀತಿ ಇದ್ದರೆ ಆ ಭಗವಂತನ ಅಂಶ ಇವರಲ್ಲಿ ನೋಡಿ ಪ್ರೀತಿ ಮಾಡ್ತೀರಿ. ಯಾರೇ ಮನುಷ್ಯರನ್ನು ಪ್ರೀತಿ ಮಾಡಲಿ, ಅವರ ಭಗವಂತನ ಛಾಯ ನೋಡಿ, ಛಾಯ ಅಂದರೆ ನೆರಳು ನೋಡಿ, ಇವನೇ ಅವನಾಗಿರಬಹುದು ಎಂದು ಸ್ವಲ್ಪ ಸೇರಿಸಿಕೊಂಡು ನೋಡ್ತೀವಿ. ಇಲ್ಲದಿದ್ದರೆ ಭಗವಂತನ ಮೇಲೆ ಪ್ರೇಮ, ಸಹಜವಾದ ಪ್ರೇಮ, ಅದಕ್ಕೆ ಕಾರಣವಿಲ್ಲ. ಅವ್ಯಾಜ ಪ್ರೇಮ, ವ್ಯಾಜ ಅಂದರೆ ಕಾರಣ, ಕಾರಣವಿಲ್ಲ, ಕಾರಣ ಬೇಕಾಗಿಲ್ಲ, ಅದು ಸಹಜವಾದ ಪ್ರೇಮ ಅಷ್ಟೇ, ಅದು ಇರುವುದೇ ಹಾಗೆ. ಆದ್ದರಿಂದ ಗೋಪಿಕರಿಗೆ ಶ್ರೀಕೃಷ್ಣನ ಮೇಲೆ ಪ್ರೇಮ ಏಕೆ ಅಂದರೆ, ಏಕೆ ಅಂದರೆ ಪ್ರಶ್ನೆ, ಏನು ಏನು ಪ್ರಶ್ನೆ ಅದು? ಶ್ರೀಕೃಷ್ಣ ಅಂದರೆ ಏನು ಅಂದ್ಕೊಂಡಿದ್ರು? ಎಲ್ಲರ ಅಂತರಾತ್ಮ ಗೋಪಿಕರಿಗೆ ಏಕೆ, ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ, ಗೊತ್ತಾಗ್ತಾ ಇಲ್ಲ. ನಾವು ಏನೋ ಅಂದ್ಕೊಂಡಿದ್ದೀವಿ, ಎಲ್ಲರಿಗೂ ಅದೇ ಬೇಕು, ಎಲ್ಲರಿಗೆ ಅಂತರಾತ್ಮ ಅದೇ ಬೇಕು. ಅದು ಯಾವುದು ಬೇಕೋ ಅದೇ, ನಿಮಗೆ ಯಾವುದೋ ಒಂದು ಮೇಲೆ ಪ್ರೇಮ ಇದೆಲ್ಲ, ಹಾಗೂ ಅದೇ ಕೃಷ್ಣ. ಕೃಷ್ಣ ಅಂದರೆ ಏನು ಅಂದ್ಕೊಂಡು, ಒಂದಾನೊಂದು ವ್ಯಕ್ತಿ ಅಂದ್ಕೊಂಡಿದ್ದೀಯಾ? ಎಲ್ಲರಿಗೂ, ಪ್ರತಿ ಪ್ರಾಣಿಗೆ, ಪ್ರತಿ ಮನುಷ್ಯನಿಗೆ ಯಾವುದೋ ಒಂದಿನಲ್ಲಿ ಪ್ರೇಮ ಇದೋ ಇಲ್ಲವೋ? ಪ್ರೇಮ ಇಲ್ಲದವರು ಯಾರಾದರೂ ಇದ್ದಾರಾ ಹೇಳು? ಇಷ್ಟು ಪ್ರಪಂಚದಲ್ಲಿ ಪ್ರೇಮ ಆಸಕ್ತಿ ಇಲ್ಲದವರು ಯಾರಾದರೂ ಇದ್ದಾರಾ? ಇಷ್ಟವಿಲ್ಲದವರು ಯಾರೂ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಯಾರೋ ಮೇಲೆ ಇದ್ದೇ ಇದೆ. ಯಾರ ಮೇಲೆ ಯಾವುದಿದೆಯೋ ಹಾಗೂ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಇದು ಭಗವಂತನಾಗಬಹುದು ಎಂದು ಭಾವಿಸಿ ಪ್ರೇಮ ಮಾಡ್ತಾ ಇದ್ದೆ ಅಷ್ಟೇ. ಅದು ನಂತರ ಜಾರಿ ಹೋಗ್ತಾ ಇದೆ, ಆದರೆ ಆ ಪ್ರೇಮ ಮಾತ್ರ ಇದ್ದೇ ಇದೆ. ಯಾರೋ ಒಬ್ಬರ ಮೇಲೆ ಇರುತ್ತದೆ, ಅದೇ ಕೃಷ್ಣ. ಎಲ್ಲಿ ಎಲ್ಲಿ ಆಗ್ತಾ ಇದೆಯೋ ಹಾಗೂ ಅಲ್ಲಿ ಕೃಷ್ಣನ ಅಂಶ ಇದೆ, ಅಲ್ಲಿದ್ದಾನೆ ಅನಿಸುತ್ತಾ ಇದೆ. ಅದಕ್ಕೋಸ್ಕರ ಮನಸ್ಸು ಗೊತ್ತಿಲ್ಲದೆ ಹೋಗಿ ಅವರ ಮೇಲೆ ಕೂತಿರ್ತಾ ಇದೆ. ಯಾವ ವ್ಯಕ್ತಿ ಮೇಲೆ ಕುಳಿತಿದ್ದರೆ ಆಗ ಅವರೇ ಭಗವಂತ, ಅಲ್ಲಿದ್ದಾನೆ ಭಗವಂತನ ಛಾಯ. ಛಾಯ ಅಂದರೆ ನೆರಳು, ಸ್ವಲ್ಪ ಒಂದು ಚೂರು ಅಂಶ ಇದೆ. ಅದಕ್ಕೋಸ್ಕರ ಏನು ಇಲ್ಲದಿದ್ದರೆ ಅವರ ಕಡೆ ನೋಡುವುದೇ ಅಲ್ಲ ನಾವು, ನಮಗೆ ಪ್ರೀತಿ ಹುಟ್ಟುವುದೇ ಅಲ್ಲ. ಪ್ರೀತಿ ಹುಟ್ಟಿತಂದರೆ ಒಂದು ಚೂರು ಭಗವಂತನ ಅಂಶ ಅಲ್ಲಿದೆ, ಅದಕ್ಕೋಸ್ಕರನೇ ಪ್ರೇಮ. ಅದರಿಂದ ಎಲ್ಲಿ ಎಲ್ಲಿ ಇರುತ್ತಾನೋ ಭಗವಂತ, ಸರ್ವವ್ಯಾಪಕನಾಗಿದ್ದಾನೆ, ಪ್ರತಿಯೊಂದಿನಲ್ಲಿ ಕೆಲವು ಪ್ರಕಟವಾಗುತ್ತಾನೆ, ಗುಣಗಳು ಮಹಿಮ. ಆ ಒಂದು ಚೂರು ಪ್ರಕಟವಾದರೆ ಅಜ್ಜೂರು ಇರುತ್ತದೆ. ಆದ್ದರಿಂದ ವಿರಚಿತ ಭಯಂ ವಿಷ್ಣು ದುರ್ಯತೆ ಚರಣಮೀಯುಷಾಂ ಸಂಸ್ಕೃತೇರ್ಭಯಾತ್. ಶರಣಾಗತ ಚರಣಮೀಯುಷಾಂ, ನಿನ್ನ ಚರಣು ಹೊಕ್ಕಿ, ನಿನ್ನ ಚರಣವನ್ನೇ ದಾಸರಾಗಿ, ನಿಶುಲ್ಕ ದಾಸಿಕ ಎಂದು ಮೊದಲು ಹೇಳಿದ್ದಾರೆ. ಅಶುಲ್ಕ ದಾಸಿ, ಯಾವ ಸಂಬಳ, ಯಾವ ಕೀರ್ತಿ, ಯಾವ ಭೋಗಗಳು, ಯಾವ ವಸ್ತುಗಳು ಬೇಡ. ನೀ ವಸ್ತುಗಳು, ಸಂಪದ, ಭೋಗ, ಅದು ಬೇಡಿಕೊಂಡು ನಾವು ಬಂದಿದ್ದೀವ, ಅದು ಯಾವುದು ಬೇಡ ನಮಗೆ. ಸಂಪದಗಳು, ಭೋಗಗಳು, ಕೀರ್ತಿ ಯಾವುದು ಬೇಡ. ಸುಮ್ಮನೆ ನಿಮ್ಮ ದಾಸರ ದಾಸಿಯರಾಗಿರುವುದೇ ನಮಗೆ ಆನಂದ. ಅದಕ್ಕಿಂತ ಬೇರೆ ನೀವು ಕೊಟ್ಟಿರುವ ಸಂಪದಗಳು, ಭೋಗಗಳು ನಮಗಿಷ್ಟವಿಲ್ಲ. ಏಕೆ ಈ ಪ್ರಪಂಚವೆಲ್ಲ ಅಂಥದ್ದೇ, ಅದು ಸಂಸಾರ ನಮಗೆ ಬೇಡ. ಆದ್ದರಿಂದ ನೀವು ಕೊಡುವುದು ಬೇಡ, ನೀವೇ ಬೇಕು ನಮಗೆ. ನಮಗೆ ಏನೋ ಬೇಕಾಗಿದೆ ಅಂದಲ್ಲ, ನಾವು ನಿಮ್ಮವರಾಗಿರುವುದೇ ಬೇಕಷ್ಟೇ ಅಲ್ಲವೇ. ವಿರಚಿತ ಭಯಂ ವೃಷ್ಣಿ ಧುರ್ಯತೆ ಚರಣಮೀಯುಷಾಂ ಸಂಸ್ಕೃತೇರ್ಭಯಾತ್. ಸಂಸಾರದ ಭಯದಿಂದ, ಸಂಸ್ಕೃತೇರ್ಭಯಾತ್, ಸಂಸಾರದ ಭಯದಿಂದ ಚರಣಮೀಯುಷಾಂ. ಏನಪ್ಪಾ ನಿಮ್ಮ ಬಾಲ್ಕ ಬೇರೆ ಜಾಗ ಇಲ್ಲವಾ? ಆದ್ದರಿಂದ ಸಂಸಾರದ ಭಯದಿಂದ ಬಿಡಿಸುವುದಕ್ಕೆ ನಿನ್ನ ಚರಣಗಳನ್ನೇ ಶರಣು ಹೊಕ್ಕಿದವರಿಗೆ ಅಭಯವನ್ನು ಕೊಟ್ಟಿದ್ದೀನಿ. ಏಕೆ? ನನ್ನನ್ನೇ ಹಿಡ್ಕೊಂಡ್ರೆ ಸಾಕು, ನಿಮ್ಗೆ ಸಂಸಾರದಿಂದ ನಾವು ಬಿಡಿಸ್ತೇವೆ. ಅಂದ್ರೇನು? ನಾಮ ರೂಪಗಳು, ದೇಹ, ಇಂದ್ರಿಯ ಅಭಿಮಾನಗಳನ್ನು ಬಿಡಿಸ್ತೀನಿ ಎಂದು ಎಲ್ಲರಿಗೆ ಅಭಯ ಕೊಟ್ಟಿದ್ದೀವಿ. ಮರೆ ಅಂತ ಅಭಯ ಕೊಟ್ಟಿರುವ ನಿನ್ನನ್ನು ಆಶ್ರಯಿಸದಿದ್ದರೆ ಯಾರನ್ನು ಆಶ್ರಯಿಸಬೇಕು? ಅದು ಅವರು ಕೇಳಿದ್ದಿ ನೋಡು. ವಿರಚಿತಾಭಯಂ ವಿಷ್ಣು ಧುರ್ಯತೇನ್ ಚರಣಮೀಯುಷಾಂ ಸಂಸ್ಕೃತೇರ್ಭಯಾತ್. ಕರಸರೋರುಹಂ ಕಾಂತ ಕಾಮದಂ ಶಿರಸಿ ದೇಹಿನ ಶ್ರೀಕರ ಗ್ರಹಂ. ಅದರಿಂದ ನಿಮ್ಮ ಚರಣ ಕಮಲ ನಮ್ಮ ತಲೆ ಮೇಲೆ ಇಟ್ಟು ನಮ್ಮ ದುಃಖ, ನಮ್ಮ ಸಂಸಾರ, ನಮ್ಮ ಅಭಿಮಾನ, ಅಹಂಕಾರವೆಲ್ಲ ಬಿಡಿಸು. ಅದೇ ನಾವು ಬೇಡ್ಕೊಳ್ತಾ ಇದ್ದೀವಿ, ಬೇರೆ ಇನ್ನೇನಿಲ್ಲ. ಬ್ರಜತ ಜನಾರ್ತಿ ಹನ್ ವೀರ ಯೋಷಿತಾಂ ನಿಜ ಜನಸ್ಮಯ ಧ್ವಂಸನ ಸ್ಮಿತ. ನೀವು
ವ್ರಜ ಬೃಂದಾವನ ಜನ ವಾಸಿಗಳ ಸ್ಮಯಧ್ವಂಸ. ಸ್ಮಯ ಅಂದರೆ ಅಹಂಕಾರ, ಎಲ್ಲರ ಅಹಂಕಾರವನ್ನು ನಿಜ ಜನಸ್ಮಯ ಧ್ವಂಸ ಧ್ವಂಸನಸ್ಮತ ಧ್ವಂಸನಸ್ಮಿತ ಅಂದರೆ ಎಲ್ಲ ಎಲ್ಲ ಜನರ ಅಹಂಕಾರವನ್ನು ಧ್ವಂಸ ಮಾಡುವಂಥದ್ದು ನಿನ್ನ ಸ್ವಭಾವ, ನಿನ್ನ ಸ್ವರೂಪ, ನಿನ್ನ ಆಶೀರ್ವಾದ. ಭಜಸಕೆ ಭವತ್ ಕಿಂಕರಿ ಸ್ಮನೋ. ಅದರಿಂದ ನಾವು ನಿನ್ನ ಕಿಂಕರಿ, ಕಿಂಕರಿ ಅಂದರೆ ಕಿಂಕರ ಅಂದರೆ ಸೇವಕ, ನಿನ್ನ ನಿನ್ನ ಸೇವಕರು ನಾವು, ಅದರಿಂದ ನಮ್ಮನ್ನು ಅನುಗ್ರಹಿಸು. ಸೊ ಜಲರುಹಾನಂ ಚಾರು ದರ್ಶಯ. ಅದರಿಂದ ಆ ಕಮಲ ಕಮಲಮುಖ ಕಮಲಮುಖ ಹೇಳ್ತಾರ ಏನು ಹೇಳ್ತಾರೆ, ಕಮಲಾನನ ಪದ್ಮಾನನ, ನಿಮ್ಮ ಪದ್ಮ ತರಹ ಇರುವಂಥ ಮುಖ ಒಂದು ಸಲ ನಮಗೆ ತೋರಿಸು ಅಷ್ಟೇ. ಅದು ದರ್ಶನ ಮಾಡಿದ್ದರೆ ನಮ್ಮ ಜನ್ಮ, ನಮ್ಮ ಸಂಸಾರ, ನಮ್ಮ ದುಃಖ, ಅಭಿಮಾನ, ಅಹಂಕಾರ, ಪಾಪ, ಅಜ್ಞಾನ ಎಲ್ಲವೂ ಹೋಗುತ್ತದೆ. ನಿಮ್ಮ ಜಲರುಹಾನಂ ಚಾರು ದರ್ಶಯ ಪ್ರಣತ ದೇಹಿನಾಂ ಪಾಪಕರ್ಷಣಂ. ಯಾರು ನಿಮ್ಮನ್ನು ಪ್ರಣತ ನಿನಗೆ ನಮಸ್ಕಾರ ಮಾಡ್ತಾರೋ ಅವರ ಪಾಪವೆಲ್ಲ ಹೋಗುತ್ತದೆ. ಪ್ರಣತ ದೇಹಿನಾಂ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ. ಲಕ್ಷ್ಮೀ ನಿಧಿನೇನು ತೃಣಚರಾನುಗಂ, ಹಸುಗಳನ್ನು ಮೇಯಿಸ್ತಾ ಇದ್ದಿರುವ ನೀನು. ಫಣಫಣಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶುನ ಕೃಂದಿ ಹೃಚ್ಛಯಂ. ನಮ್ಮ ಹೃದಯದಲ್ಲಿ, ಅದರಿಂದ ನಿಮ್ಮ ಚರಣ ನಮ್ಮ ಹೃದಯದಲ್ಲಿ ಇಟ್ಕೊಂಡರೆ ಹೃದಯದಲ್ಲಿರುವ ದುಃಖ, ಸಂಸಾರ, ಅಭಿಮಾನ ಅದೆಲ್ಲ ಕರಗಿ ಹೋಗುತ್ತದೆ ಅಲ್ಲವೇ. ಮಧುರಯಾಗಿರಾವಲ್ಗು ವಾಕ್ಯಯ, ಅತ್ಯಂತ ಮಧುರವಾದ ಒಳ್ಳೆಯದಾದ ನಿಮ್ಮ ಮಾತುಗಳನ್ನು ಕೇಳಿದ್ದರೆ ಸಾಕು, ನಮ್ಮ ಅಜ್ಞಾನ ದುಃಖ ಎಲ್ಲ ಹೋಗುತ್ತದೆ. ನಿಮ್ಮ ಮಾತು ಕೇಳಬೇಕು, ನಿಮ್ಮ ಮುಖ ತೋರಬೇಕು, ನೋಡಬೇಕು, ನಿಮ್ಮ ಚರಣವನ್ನು ನಮಸ್ಕಾರ ಮಾಡಬೇಕು. ಇಗೋ ಇದೇ ನಾವು ಇದಕ್ಕೋಸ್ಕರ ಕಾಯುತ್ತಾ ಇದ್ದೀವಿ. ಫಣಫಣಾರ್ಪಿತಂ ಮಧುರಯಾಗಿರಾವಲ್ಗು ವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇ ಕ್ಷಣ ವಿಧಿ ಕರೀರಿ ಮಾವೀರ ಮುಹ್ಯತೀರ್ ಅಧರ ಸೀಧುನಾಪ್ಯಾಯಸ್ವನ ತವ ಕಥಾಮೃತಂ ತಪ್ತ ಜೀವನಂ. ನಿಮ್ಮ ಕಥ ಎಂಥದ್ದು, ನಿಮ್ಮ ಕಥಾ ಭಗವಂತನ ಕಥಾ ಲೀಲೆಗಳನ್ನು ನಾವು ಕೇಳ್ತಾ ಕೇಳ್ತಾ ಇದ್ದರೆ ತಪ್ತ ಜೀವನಂ, ಸಂಸಾರ ದುಃಖದಿಂದ ನರಳಿ 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 ಬೆಂದು 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 ನರಳಿ ಹೋಗುತ್ತಿರುವ ನಮಗೆ ನಿಮ್ಮ ಕಥೆಯನ್ನು ಕೇಳುವುದೇ ನಮಗೆ ಆನಂದ. ನೋಡಿ, ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ. ಕವಿಗಳು ಯಾರು? ಪಂಡಿತರು, ಭಕ್ತರು. ಪಂಡಿತರು ಭಕ್ತರು ನಿನ್ನ ಕಥೆಯನ್ನು ಬರೆದಿದ್ದಾರೆ, ಭಗವಂತನ ಲೀಲಾ ಕೃಷ್ಣ ಕಥಾ ಕೃಷ್ಣ ಲೀಲೆಗಳನ್ನು ಬರೆದಿದ್ದಾರೆ. ಆ ಕಥೆಗಳನ್ನು ಕೇಳಿದರೆ ಸಾಕು, ಅದು ಏನಾಗುತ್ತದೆ? ಕಲ್ಮಶಾಪಹಂ, ನಮ್ಮ ಮನೋದೋಷಗಳು, ರಾಗದ್ವೇಷ, ಅಭಿಮಾನ, ಅಹಂಕಾರ ಅದೆಲ್ಲ ಕಳಗಿ ಹೋಗ್ತದೆ. ಶ್ರವಣ ಮಂಗಲಂ ಶ್ರೀಮದಾತತಂ. ಅದು ಶ್ರವಣ ಮಂಗಳಂ, ಕಿವಿಗೆ ಕೇಳಿದ್ದರೆ ಸಾಕು, ಅದು ಮಾಂಗಲ್ಯವು. ಮಾಂಗಲ್ಯ ಅಂದರೆ ಆನಂದ, ಶುಭವನ್ನು ಉಂಟು ಮಾಡುತ್ತದೆ. ಶ್ರವಣ ಮಂಗಲಂ ಶ್ರೀಮದಾತತ. ಈ ಭೂಲೋಕದಲ್ಲಿ ಅದೆಲ್ಲ ವೈಭವವನ್ನು, ಏನದು, ಅದೃಷ್ಟವನ್ನೆಲ್ಲ ವ್ಯಾಪಿಸುತ್ತದೆ. ನಿಮ್ಮ ಕಥಾ ಭಗವಂತನ ಕಥಾ ಕೇಳಿದ್ದರೆ ಅದೇ ಪುಣ್ಯ, ಅದೇ ಅದೃಷ್ಟ ಎಲ್ಲರಿಗೆ ಜೀವನದಲ್ಲಿ. ಭುವಿ ಗೃಣಂತಿತೇ ಭುರಿದಾ ಜನ. ಈ ಭೂಲೋಕದಲ್ಲಿ ಸಜ್ಜನರು, ಭಕ್ತರು, ಅದೃಷ್ಟವಂತರೇ ನಿನ್ನ ಕಥೆಯನ್ನು ಕೇಳ್ತಾರೆ. ಅದೃಷ್ಟ ಬೇಕೆನ್ನುವವರೆಗೂ ನಿನ್ನ ಕಥಾ ಕೇಳಿ ಕೇಳಿ ಅದೃಷ್ಟವಂತರಾಗ್ತಾರೆ. ಅಂಥದ್ದು ಇದೆಲ್ಲ ನಮಗೆ ಗೊತ್ತು. ನಿನ್ನ ಮಹಿಮೆ, ನಿಮ್ಮ ಮಹಿಮೆ ಇಷ್ಟು ತಿಳಿದೇ ನಿಮ್ಮ ಭಕ್ತರಾಗಿದ್ದೇವೆ. ನಿಮ್ಮನ್ನು ಕಡೆಗಣಿಸಿ ನಾವೇ ಹೆಚ್ಚಿನವರು ಎಂದು ಅಭಿಮಾನ ಮಾಡಿಕೊಂಡಿಲ್ಲ, ತಮ್ಮ ಅಭಿಮಾನವೂ ಇಲ್ಲ ಎಂದೇ ಇದೆಲ್ಲ ಬೇಡಿಕೊಳ್ಳುವುದರಿಂದ ಏನಾಗ್ತದೆ? ನಮ್ಮ ಅಭಿಮಾನವಿಲ್ಲ, ನಿಮ್ಮನ್ನೇ ನಿಜವಾಗಿ ಭಕ್ತರಾಗಿ ನಾವು ಬೇಡಿಕೊಳ್ತಾ ಇದ್ದೀವಿ ಎಂದು ಈ ಗೋಪಿಕಾ ಗೀತದಿಂದ ತಮ್ಮ ವಿನಯವನ್ನು, ಭಕ್ತಿಯನ್ನು ಪ್ರಕಟಿಸ್ತಾ ಇದ್ದಾರೆ. ಇದು ಪೂರ್ತಿ ಆಗಲಿಲ್ಲ, 9 ಶ್ಲೋಕಗಳಾಗಿವೆ, ಇನ್ನೊಂದು 10 ಶ್ಲೋಕಗಳಿವೆ. ಇತ್ತಿಂಗ ಟೈಮ್ ಆಯಿತು, ನಾಳೆ ಹೇಳೋಣ. ಆದ್ದರಿಂದ ನಾಳೆ ಹೇಳಿದಾಗ ಮತ್ತೆ ಆವಾಗ ಶ್ರೀಕೃಷ್ಣ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟ ನಂತರಗೆ ಮತ್ತೆ ಇನ್ನೊಂದು ರೌಂಡ್ ಆಫ್ ಏನದು ರಾಸಲೀಲ ಲೀಲ್ ಲೀಲ ಅಂದ್ರೆ ಏನು ಹಾಡುವುದು, ನೃತ್ಯ ನೃತ್ಯ ಹಾಡು ಅದೇ ಏನಂತಾರೆ ಆಟ ಪಾಠ.
ಆಟಪಾಠ ಮಾಡ್ತಾರೆ, ಅಷ್ಟರಿಂದ ಮುಗಿಯುತ್ತದೆ. ಐ ಥಿಂಕ್ ನಾಳೆ ಒಂದು ಇನ್ನೂ ಸ್ವಲ್ಪ ಗೋಪಿಕಾ ಗೀತ ಇದೆ, ಅದು ಸ್ವಲ್ಪ ಹೇಳ್ತೀವಿ. ಮತ್ತೆ ಶ್ರೀಕೃಷ್ಣ ದರ್ಶನ, ದರ್ಶನ ಆದ ನಂತರ ಏನು ಇಬ್ಬರು ಸ್ವಲ್ಪ ಮಾತುಕತೆ ನಡೆಯುತ್ತದೆ ಇಬ್ಬರ ಮಧ್ಯೆ, ಇಬ್ಬರ ಮಧ್ಯೆ ಏನೋ ಸ್ವಲ್ಪ ಪರಸ್ಪರ ಚರ್ಚಾ. ಗೋಪಿಕರು ಏನೇನೋ ಮಾತಾಡ್ತಾರೆ, ನೋಡಿ ಇವನು ಏಕೆ ಕೃಷ್ಣ ಕಂಡು ಬಂದಿಲ್ಲ, ನಮ್ಮನ್ನು ಹೀಗೆ ಬಿಟ್ಟು ಇಷ್ಟು ತೊಂದರೆ ಕೊಟ್ಟಾ ಇದನ್ನು ಕೇಳ್ತಾರೆ. ಆವಾಗ ಶ್ರೀಕೃಷ್ಣ ಏನೋ ಉತ್ತರ ಕೊಡ್ತಾನೆ, ಅದೇನೋ ನಡೆಯುತ್ತದೆ, ಅದು ಸ್ವಲ್ಪ ಕೇಳೋಣ. ಆವಾಗ ರಾಸಲೀಲ ಮುಗಿ ಅಂದರೆ ಇನ್ನು ಒಂದೂವರೆ ಅಧ್ಯಾಯ ಇದೆ. ಐ ಥಿಂಕ್ ಎರಡು ದಿವಸ ಆಗುತ್ತದೆ, ಒಂದು ದಿವಸ ಸಾಕಾಗಲ್ಲ, ಎರಡು ದಿವಸ ಆಗುತ್ತದೆ. ಆಗಲಿ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.